Shri Gurubhyo Namaha Paramagurubhyo Namaha Shri Madananda Tirtha Bhagavat Padacharya Gurubhyo Namaha Vande Vandyam Vidhibhava Mahendradi Vrundara Kendraihi Vyaktam Vyaptam Swaguna Ganato Deta Takkalatascha Dhuta Vadyam Sukachiti Mayaihi Mangalaihi Yukta Mangaihi Sanathyanno Vidadadhikam Brahmanarayanakhyam Bhusharatnam Bhuvanavalayatyakhilascharyaratnam Leelaratnam Jaladhidughituhu Devata Mouliratnam Chintaratnam Jagati Bhajatam Chattaro Jadduratnam Kausalyayala Satumamahran Mandale Putraratnam Mahavyakaranam Bodhimanthamana Samandaram Kabajantam Ramakirtya Hanumantam Upatmahe Mukhya Pranaya Bhimaya Namo Yatya Bhujantaram Nana Virasuvarnanam Nikashatmaditam Babhu Swantasthanantashayaya Purna Jnana Rasarnate Uttunga Vaktarangaya Madhva Dugdhabdhaye Namaha Vanite Karavandam Bacharanam Hruti Sarvara Madhvakya Saranar Bhujat Srimadacharya Bhavaga Yatvanu bhava makhila shruti saramekam Adhyatma dipamatiti tirshatam tamondham Samsarinam karunayaha purana gukhyam Tam yathasunam upajami gurum muninam Valmikehe gauhupuniyannaha Mahidhara parashraya Yaddugdhamupajeevanti kavayaha tarnakāyiva Āpādamouli pariyantam gurūnām akritim smaret Tena vighna pranachyanti siddhanti ca manorathāha Swastyastu satām Asheda sanmangalāne bhavantu Samyakshlokeka shravana pathana matrena Vaktuschashrotrunam Nikhila kalikrita kalmashapadano Apanodana patutare Srimad Valmiki Ramayane Sundara kande Addhakatha prarambha Shri Gurubhyo Namaha Valmiki Ramayana ಒಂದು ಅದ್ಭುತವಾದ ಕಾವ್ಯ ಕೇವಲ ಕಾವ್ಯವಲ್ಲ ಇದು ಇತಿಹಾಸವೂ ಹೌದು ಶ್ರೀರಾಮಚಂದ್ರ ಸರ್ವೋತ್ತಮ ಸ್ವತಂತ್ರನ ಅತ್ಯದ್ಭುತವಾದ ಮಹಿಮೆ ರಾಮನ ಅದಿವ್ಯ ವ್ಯಕ್ತಿತ್ವವನ್ನ ಸಾಕಷ್ಟು ಪರಿಚಯ ಮಾಡಿದ್ದಾರೆ ವಾಲ್ಮೀಕಿ ಋಷಿಗಳು ರಾಮನಲ್ಲಿ ಭಕ್ತಿ ಮಾಡಿದ ಆ ಜನಗಳು ಎಷ್ಟು ಉದ್ಧಾರ ಆದರು ರಾಮನಲ್ಲಿ ವೈರಭಾವವನ್ನು ಮಾಡಿದವರು ರಾಮನ ವಿರೋಧ ಮಾಡಿದವರು ಏನಾದರು ರಾಮ ಎಂದೋ ಒಂದು ದಿನ ಆಗಿ ಹೋಗಿ ಈ ಜೂಲಿಯಸ್ ಸೀಸರ್ ಅಂತದಲ್ಲ ಕೇಳ್ತೀವಲ್ಲ
ಇಂಥ ಒಂದು ಪರ್ಸನಾಲಿಟಿ ಆದರೆ ನಮಗೇನು ಸಂಬಂಧ ಇಲ್ಲ. ಆ ರಾಮ ಸರ್ವಾಂತರ್ಯಾಮಿಯಾಗಿದ್ದು ನನ್ನೊಳಗೂ ನಿಮ್ಮೊಳಗೂ ಎಲ್ಲರೊಳಗಿದ್ದು ಕ್ಷಣ ಕ್ಷಣದಲ್ಲಿ ನನ್ನ ಈ ಮಾತು ಹೊರಗೆ ಬರುತ್ತೆ ಅಂದರೆ ರಾಮ ಒಳಗೆ ನಿಂತ ಅವನು ಕಾಣಿಸಲ್ಲ ಅಂದರೆ ಕಾಣಿಸ್ಬಿಟ್ರೆ ಅವನೇನು ರಾಮ? ಅವನು ಕಾಣಿಸಲ್ಲ, ಅವನು ಅವ್ಯಕ್ತ. ಅವ್ಯಕ್ತಳಿಗೆ ಅವ್ಯಕ್ತ, ಲಕ್ಷ್ಮೀದೇವಿಗೆ ಅವ್ಯಕ್ತಳು ಅಂತ ಕರೀತಾರೆ. ಯಾರಿಗೂ ಗೊತ್ತಾಗಲ್ಲ. ನೇಚರ್ ಚಿತ್ ಪ್ರಕೃತಿ, ಜಡ ಪ್ರಕೃತಿಗೆ ಅಭಿಮಾನಿಣಿಯಾಗಿ ಜಗತ್ತಿನ ಸರ್ವ ವ್ಯಾಪಾರಗಳನ್ನು ಮಾಡ್ತಾಳೆ. ಆದರೆ ಅವಳು ಮಾಡೋದನ್ನು ನೋಡೋರು ಯಾರು? ನಾವು ಪ್ರವಚನ ಮಾಡಬಹುದೇ ಹೊರತು ಅವಳ ಕ್ರಿಯೆಯನ್ನು ನಾವು ತಿಳಿಯಲಾರೆವು. ಇನ್ನು ಅವಳನ್ನು ತಿಳಿಯೋದು ಹಾಗಿರಲಿ, ಅವಳೇ ಯಾರ ಬಗ್ಗೆ ನಾವು ತಿಳಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೋ ಅವನನ್ನು ಅವಳು ಅರಿತಿದ್ದಾಳ. ನಿತ್ಯ ನೂತನಮ ಕಾಣುತ್ತ ಮಿಗೆಹರುಷರೆಂ ನಿಗಮ ಮಾನಿ ಮಹಾಲಕುಮಿ ಸಂತೈಸಲನದು ನಾವು. ಅವಳೇನು ತಿಳಿದಿದ್ದಾಳೆ ರಾಮಚಂದ್ರನ ಬಗ್ಗೆ? ಅಲ್ಪವೇ ತಿಳಿದಿದ್ದಾಳೆ ಜಗನ್ಮಾತೆ. ಇನ್ನು ನಮ್ಮನ್ನು ಕೇಳಿದ್ರೆ ಓ ಬನ್ನಿ ನಮಗೆಲ್ಲ ಗೊತ್ತಿದೆ ಅಂತೀವಿ ನಾವು. ರಾಮ ರಾಮ ಮಹಾಬಾಹೋ ಮಾಯಾ ತೇ ಸುದುರಾಸದ ವನಸಾದರ ಕೋಲೋಕೆ ಪಾದವೇ. ಜಗತ್ಪತೆ, ನಿನ್ನ ಪಾರಕ್ಕೆ ಶರಣಾಗಿ ಪ್ರವಾಗಿ ನಾವು ಸುಖದ ಕಡೆ ಸಾಗ ಹೊರತು ಯಾರು ಅರ್ತಿದ್ದಾರೋ ನಿನ್ನನ್ನು? ಯಾರು ಅರಿಯಲಾರರು? ಪ್ರವಣರಾಗಿ ಈ ಮಾತನ್ನು ಆಡಿದವರು ಶ್ರೀಮದ್ ಆಚಾರ್ಯರು. ಅಂಥ ರಾಮನಿಗೆ ಭಾರೀ ಬಂಟ ಪ್ರಧಾನಾಂಗಂ ಹಿ ಮಾರುತಿ. ದೇವರ ಬಳಿಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋರು ಈ ಹನುಮಂತದೇವರು. ಹನುಮಂತ ದೇವರನ್ನು ಬಿಟ್ಟುಬಿಟ್ರೆ ರಾಮ ನಮಗೆ ಸಿಗೋದೇ ಇಲ್ಲ. ಎಂಥ ಹನುಮಂತ ದೇವರ ವ್ಯಕ್ತಿತ್ವ! ಎಲ್ಲಾದರೂ ಒಂದು ಕಡೆ ವ್ಯತ್ಯಾಸವ, ಹನುಮಂತನನ್ನು ಹೊಗಳೋದು ಅಂದರೆ ಎಷ್ಟು ಬಾಯಿ ಶ್ರೀರಾಮಚಂದ್ರನಿಗೆ ಸಾಲಲ್ಲ ಅವನಿಗೆ. ಒಂದು ರೀತಿಯಲ್ಲಿ ಋಷ್ಯಮೂಕದಲ್ಲಿ ಮೊದಲನೇ ಬಾರಿ ಸೀತಾನ್ವೇಷಣೆಯ ನೆಪವನ್ನು ಮಾಡಿಕೊಂಡು ಶ್ರೀರಾಮಚಂದ್ರ ಬರ್ತಾ ಇದ್ದಾನಳ್ಳಿ. ಇವನಿಗೆ ಭಯವಾಗಿ ಬಿಟ್ಟಿದೆ ನೋಡು. ಪ್ರಾಯಶಃ ವಾಲಿ ನನ್ನನ್ನು ಕೊಲ್ಲಲಿಕ್ಕೆ ಈ ಹುಡುಗರನ್ನು ಕೊಟ್ಟು ಕಳಿಸಿದ್ದಾನೆ, ತಾನು ಇಲ್ಲಿ ಬರಲಿಕ್ಕಾಗಲ್ಲ ಅಂಥೇಳಿ ಈ ಹುಡುಗರು ನನ್ನನ್ನು ಮುಗಿಸಿಬಿಡ್ತಾರಳ್ಳಿ ಹನುಮಂತೇವರಂದರು. ಹಾಗೆ ಉತ್ಪ್ರೇಕ್ಷೆ ಮಾಡಬೇಡ. ಅವ್ರು ಯಾರು ಅಂತ ಗೊತ್ತಿಲ್ಲದೆ ವಾಲಿ ಕೊಟ್ಟು ಕಳಿಸಿದ್ದಾನೆ ಅಂದರೆ ನಾನು ಹೋಗಿ ತಿಳ್ಕೊಂಬರ್ತೀನಿ. ಸ್ವಲ್ಪ ಸಾವಧಾನವಾಗಿ ವಿಶ್ರಮಿಸ್ಕೊಂಡು ಕೂತ್ಕೊ. ಮರದಿಂದ ಮರಲಿಕ್ಕೆ ಹಾರ್ಲಿಕ್ಕೆ ಶುರು ಮಾಡಿಬಿಟ್ಟ. ತ್ರಿದಂಡಿ ರೂಪವನ್ನು ತಾಳಿ ಹನುಮಂತ ದೇವರು ರಾಮಲಕ್ಷ್ಮಣರಿದ್ದ ಜಾಗಕ್ಕೆ ಬಂದು ನಮಸ್ಕಾರ ಮಾಡಿದ್ದಾರಳ್ಳಿ. ಯಾರು ನೀವಿಬ್ಬರು? ಧೈರ್ಯವಂತೋ ಸುವರ್ಣಾಭೋ ಕೌಯುವಾಂ ವೀರಸಂಬತೋ ನಿಶ್ವಸಂತೋ ವರಭುಜೌ ಪೀಡಯಂತೋ ಇಮಃ ಪ್ರಜಾಃ ಶ್ರೀಮಂತೌ ರೂಪಸಂಪನ್ನೌ ವೃಷಭಶ್ರೇಷ್ಠ ವಿಕ್ರಮೌ ಹಸ್ತಿ ಹಸ್ತೋಪಮ ಭುಜೌ ದ್ಯುತಿಮಂತೌ ನರರ್ಷಭೌ. ಹೊಳ್ತಾನೆ ಹೋಗ್ತಾರೆ. ಏನು ಲೋಕ ವಿಲಕ್ಷಣವಾದ ಕಾಂತಿ, ಬಿಲ್ಲು ಬಾಣಗಳೇನು, ಋಷಿಮುನಿಗಳ ವೇಷವೇನು! ನಿಮ್ಮನ್ನು ನೋಡ್ತಾ ಇದ್ದರೆ ನೋಡ್ತಾ ಇರೋಣ ಅನ್ಸತ್ತೆ. ಸರ್ವಭೂಷಣ ಭೂಷಾರ್ಹಾ ಕಿಮರ್ಥಂ ನ ವಿಭೂಷಿತವು. ಎಲ್ಲ ರೀತಿಯ ಅಲಂಕಾರಕ್ಕೆ ಒಪ್ಪುವ ದೇಹದ ಸೌಷ್ಠವತೆ ಇದೆ, ಅಷ್ಟು ರಮಣೀಯವಾದ ನಿಮ್ಮ ದೇಹ. ಆದರೆ ಚೂರು ಅಲಂಕಾರವಿಲ್ಲ. ಯಾಕೆ ಖಡ್ಗ, ಯಾಕೆ ಬಿಲ್ಲುವಾಣಗಳು? ಏನೇ ಇರಲಿ, ಸುಗ್ರೀವ ನಮ್ಮ ರಾಜ, ಅವನ ಮಿತ್ರ, ನಿಮ್ಮಿಬ್ಬರ ಮೈತ್ರಿಯಿಂದ ಅವನು ಉದ್ಧಾರ ಆಗತ್ತೆ ಅಂತ ನನ್ನ ಭಾವನೆ ಅಂತ ಇಷ್ಟು ಪ್ರಸಂಗಾನುಗುಣವಾಗಿ ಏನು ಆಡಬೇಕೋ ಅಷ್ಟು ಮಾತನ್ನು ಹನುಮಂತ ದೇವರು ಆಡಿ ಕೈ ಜೋಡಿಸಿ ನಿಂತುಕೊಂಡು ಬಿಟ್ಟಿದ್ದಾರಳ್ಳಿ.
ವಾಕ್ಯಜ್ಞಂ ಮಧುರೈರ್ವಾಕ್ಯೈ ಸ್ನೇಹಯುಕ್ತ ಮರಿಂದಮಂ. ಏನಯ್ಯ ಏನೋ ಲಕ್ಷ್ಮಣ, ಮಾತು ಹೀಗಿರಬೇಕಲ್ವ? ನಾನು ಋಗ್ವೇದ ವಿನೀತಸ್ಯ ನಾಯಜುರು ವೇದ ಧಾರಿಣ ನಾಸಾಮ ವೇದ ವಿದುಷ ಶಕ್ಯಮೇವಂ ಪ್ರಭಾಷಿತು ನೂನಂ ವ್ಯಾಕರಣಂ ಕೃತ್ಸ್ನಂ ಅನೇನ ಬಹುಧಾ ಶ್ರುತಂ ಬಹು ವ್ಯಾಹರತಾನೇನ ನ ಕಿಂಚಿದಪಶಬ್ದಿತಂ. ಸಮಗ್ರ ವ್ಯಾಕರಣ ಕರತಲಾಮಲಕವಾಗಿದೆ ಈ ಕಪಿಗೆ. ಎಲ್ಲ ವೇದಗಳು ವಿದಿತವಾಗಿದೆ ಇವನಿಗೆ. ಬೇಕಾದಷ್ಟು ಮಾತಾಡಿತು ಈ ಕಪಿ, ಒಂದೇ ಒಂದು ಅಪಶಬ್ದ ಇಲ್ಲಲ್ಲ. ಮಾತು ಮುಗಿಸಿದ ಮೇಲೆ ಇನ್ನೊಂದಿಷ್ಟು ಮಾತಾಡ್ತಾ ಇದ್ದರೆ ಚೆನ್ನಾಗಿತ್ತಲ್ಲಪ್ಪ ಅನಿಸುತ್ತೆ. ಕೆಲವರು ಮಾತಾಡ್ತಾ ಇದ್ದರೆ, ಸ್ವಾಮಿ ನೀವು ಒಂದು 5 ನಿಮಿಷ ಸುಮ್ಮನೆ ಇರಲಿಕ್ಕೆ ನಿಮ್ಮ ರೇಟ್ ಏನು ಅನ್ನೋ ಹಾಗೆ ಪರಿಸ್ಥಿತಿ ಇರುತ್ತೆ. ಇದ್ದಬದ್ದ ಆಲೋಚನೆಗಳೆಲ್ಲ ಹಾರಿ ಹೊಟ್ಟೋಗುತ್ತೆ, ಅಸಂಬದ್ಧವಾಗಿ ಮಾತಾಡ್ಬಿಡ್ತಾರೆ. ನಮ್ಮುಖೇ ನೇತ್ರಯೋಶ್ಚಾಪಿ ಲಲಾಟೇ ಚ ಭ್ರುವೋಹೋ ತಥಾ ಅನ್ಯೇಷ್ವಪಿ ಚ ಸರ್ವೇಷು ದೋಷ ಸಂವಿಧಿತ ಕ್ವಚಿತ್. ಮಾತಾಡುವ ಈ ಪ್ರಸಂಗದಲ್ಲಿ ಮುಖದಲ್ಲೋ ಹಣೆಯಲ್ಲೋ ಬೆವ್ತೋಗ್ತಾ ಇರ್ತಾರೆ ಕೆಲವರೆಲ್ಲ. ಹುಚ್ಚುಚ್ಚಾಗಿ ಬುಧಗಳು ಹೀಗೆ ಕೊಡಿಸೋರು ಹೀಗೆ ಅನ್ನೋದು ಈ ಮ್ಲೇಚ್ಛರು ಮಾತಾಡ್ತಾ ಇರ್ತಾರೆ ನೋಡಿ, ಅವ್ರ ಮಾತುಗಳೆಲ್ಲ ಹಾಗೇ ಇರುತ್ತೆ. ಈ ಬ್ರಿಟಿಷರ್ಸ್ ಮಾತು ಸುಮ್ಮ ಸುಮ್ಮನೆ ವ್ಯರ್ಥವಾದ ಅಂಗವನ್ನು ಸ್ಫುರಣ ಮಾಡೋದು ಇದೆಲ್ಲ, ಅದು ಅವರ ದೌರ್ಭಾಗ್ಯ, ಅವ್ರದ್ದು ಕರ್ಮ, ಅವ್ರದ್ದು ಅವರು ಕುಸಂಸ್ಕೃತಿ ಹಾಗೆ ಮಾತಾಡಿಸುತ್ತೆ. ಧನ್ಯ ಅಂಥೇಳಿ ರಾಮಚಂದ್ರ ದೇವರು ತುಂಬು ಕಂಠದಿಂದ ಹೊಗಳಿ ಸುಗ್ರೀವನ ಸಖ್ಯ ಆಗತ್ತೆ. ಮುಂದೆ ವಾಲಿಯ ಸಂಹಾರಾದಿಗಳನ್ನು ಜಗತ್ಪತಿ ಯಾವ್ಯಾವ ಕಾರ್ಯದಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಎವ್ರಿಥಿಂಗ್ ಇಸ್ ಪ್ರೋಗ್ರಾಮ್ಡ್. ಆಗಬಾರದ್ದಾಗೋಯಿತು ಅಂತಾರೆ ಕೆಲವರೆಲ್ಲ, ಅದಾದ ಮೇಲೆ ಆಗಬಾರದ್ದಾಗೋದು ಹೇಗದು? ಏನು ಆಗಬೇಕು ಅದೆಲ್ಲ ದೇವರು ಮಾಡೇ ಬಿಟ್ಟಿರ್ತಾನಳ್ಳಿ. ಮಾರೀಚನಣ್ಣ ಕೊಲ್ಲದೆ ಹಾಗೆ ಉಳಿಸಿದ್ದು ಯಾತಕ್ಕೋಸ್ಕರ ಗೊತ್ತಾ? ಅವನಿಂದ ಇನ್ನೊಂದು ಸೇವೆ ಸ್ವೀಕಾರ ಮಾಡಿ ಸೀತಾಪಹಾರಕ್ಕೆ ಇವನ ಅನುಕೂಲ ಮಾಡಿಕೊಡಬೇಕು, ಆಮೇಲೆ ಇವನು ಸಾಯಬೇಕು. ಸೀತಾಕೃತಿ ಅಪಹಾರ ಆದ ಮೇಲೆ ಆನಂತರದಲ್ಲಿ ಮುಂದಿಂದೆಲ್ಲ ತಾಂ ತಾಂ ಕರೋತಿ ಉರುದೈವ ಲೀಲಾಮ ಶ್ರೀಮದಾಚಾರ್ಯ ಅಂತಾರೆ ಮಹಾಭಾರತ ತಾತ್ಪರ್ಯ ನಡೆಯನ ಮಾತಿರು. ದೇವರು ಏನು ನಾಟಕ ಮಾಡ್ತಾನೋ ಅದಕ್ಕೆ ಸರಿಯಾಗಿ ತಾಳ ಹಾಕೋದು ಅಮ್ಮ, ಚೂರು ವ್ಯತ್ಯಾಸ ಮಾಡೋದಿಲ್ಲ. ಹೋಗಿ ಬಾರೋ ಲಕ್ಷ್ಮಣ, ಹಾ ಲಕ್ಷ್ಮಣ ಹಾ ಸೀತೆ ಅಂಥೇಳಿ ನಿಮ್ಮ ಅಣ್ಣನ ಧ್ವನಿ ಕಿವಿಗೆ ಬಿದ್ದ ಮೇಲೂ ಇಲ್ಲೇ ಇದ್ದೀಯಲ್ಲೋ, ನಮ್ಮಣ್ಣ ನಿನ್ನನ್ನು ಬಿಟ್ಟು ಬರಬಾರ್ದು ಅಂತ ಹೇಳಿದ್ದಾನೆ ಅತ್ತಿಗೆ, ನಾನು ಹೋಗೋದಿಲ್ಲ ಅಂತ. ಹೋಗೋ ಮಹಾರಾಜ, ಏನೋ ತೊಂದರೆ ಆಗಿದೆ ಅಂತ ನನಗೆ ಅನಿಸತ್ತೆ. ಏನು ಮಾಡಿದ್ರು ಲಕ್ಷ್ಮಣ ಮೂರ್ತಿ ಈ ಮಾತನ್ನು ಕೇಳ್ತಾ ಇಲ್ಲ, ಹೋಗೋದೇ ಇಲ್ಲ ಅಂದ್ಕೊಂಡು ನಿಂತುಬಿಟ್ಟ. ಕಡೆಗೆ ಸೀತಾದೇವಿ ಅಂತಾಳೆ, ಪ್ರಾಯಶಃ ನನ್ನ ಮೇಲೆ ನಿನಗೆ ಕಣ್ಣು ಬಿದ್ದಿದೆ, ಅದಕ್ಕೆ ನೀನು ಹೋಗ್ತಾ ಇಲ್ಲ. ಲಕ್ಷ್ಮಣ ಮೂರ್ತಿ ಏನು ಹೇಳಿದೆ ಗೊತ್ತಾ? ನೀನು ಹೇಳ್ಕೋ ಅದನ್ನು, ನಾನಂತೂ ನಿನ್ನ ಬಿಟ್ಟು ಹೋಗೋದಿಲ್ಲ, ಅಣ್ಣನ ಮಾತು ನನಗೆ ಪ್ರಧಾನ. ಸೀತಾದೇವಿಗೂ ಇವನು ಹೋಗೋದು ವಿಳಂಬವಾದರೆ ಆ ಸ್ವಾಮಿಗಳು ಕಾಯ್ತಾ ಕೂತಿಯ ರಾವಣ ತೀರ್ಥ, ಅವನು ಬರಬೇಕು, ಅಪಹಾರ ಆಗಬೇಕು, ಮುಂದಿಂದೆಲ್ಲ ಸಾಕಷ್ಟು ನಡಿಲಿಕ್ಕಿರೆ. ಇವನಿಗೆ ಮುಂದೇನಾಗತ್ತೇನೋ ಅರಿವು ಇಲ್ಲ ಲಕ್ಷ್ಮಣನಿಗೆ, ಹೋಗಲ್ಲ ಅಂತ ಮಾಡ್ತಾ ಇದ್ದಾನೆ. ಏನು ಮಾಡಬೇಕು? ನಾನು ನೋಡು ಉದ್ಬಂಧನಂ ಯಾಸ್ಸಾಮಿ, ನೇಣು ಹಾಕ್ಕೊಂಬಿಡ್ತೀನಿ, ಬಿದ್ದೆ ಇಲ್ಲಿ ಬಿದ್ದು ಸತ್ತೋಗ್ತೀನಿ ನಾನು ಈ ಗೋದಾವರಿಯಲ್ಲಿ, ಹೋಗ್ತೇವೋ ಇಲ್ಲೋ ಇನ್ನು ಬಿದ್ದೆ ಅಂತ ಪೂರ್ಣ ವಿಡಂಬನೆ ಮಾಡಿದಾಗ ಅಳತಾ ಹೋದ ಲಕ್ಷ್ಮಣ ಮೂರ್ತಿ. ರಾವಣ ಬಂದ, ಕದ್ಕೊಂಡು ಹೋಗಿಬಿಟ್ಟ. ಈ ಪೂರ್ಣವಾದ ನಾಟಕವನ್ನು ಮಾಡಲಿಕ್ಕೆ ಹನುಮಂತ ದೇವರು ಸರಿಯಪ್ಪ, ಆಭರಣವನ್ನು ಕಟ್ಟಿ ಒಗೆದಾಗ ಅವರೇ ಹಿಡಿದುಕೊಂಡ್ರು ಅದನ್ನು, ಹಾರಿದರು. ಏನು ಮಾಡ್ತಾ ಇದ್ದಿ ಅಂದ ಸುಗ್ರೀವ. ನೋಡಿ ಯಾವುದೋ ಸ್ತ್ರೀ ರೋದನ ಇದೆ, ಅವಳು ರೋದನ ಮಾಡ್ತಾ ಈ ಆಭರಣಗಳನ್ನು ಗಂಟು ಕಟ್ಟು ಹಾಕಿದ್ದಾಳೆ, ರಕ್ಷಣೆ ಮಾಡ್ತೀನಿ, ನಾನೇ ಹೆಂಡತಿನಿ ಕರ್ಕೊಂಡು ಸಾಯ್ತಾ ಇದ್ದರೆ ಸುಮ್ಮನೆ ಕೂತ್ಕೊ, ನಮಗೇನು ಸಂಬಂಧ ಅಂತ. ಮಂತ್ರಿಯಾಗಿದ್ದೆ ಅದಕ್ಕೆ,
ದ್ವಾಪರದಲ್ಲಿ ತಮ್ಮನಾಗಿದ್ದೆ ಭೀಮಸೇನ ದೇವರು ಈ ಉದ್ದೇಶದಿಂದ ಆದಿಪರ್ವವೇ ಅಂತ್ಯಪರ್ವವಾಗಿ ಬಿಡ್ತಾ ಇತ್ತು. ವಾರಣಾವತಕ್ಕೆಲ್ಲ ಹೋಗ್ತಾ ಇದ್ರು, ಹೋಗಬೇಡ ಅಂತ ಹೇಳಿದ್ರು ಎಲ್ಲೋ ಭೀಮಸೇನ ದೇವರು. ಅಣ್ಣನಣ್ಣಾಗಿ ಯೋಗ್ಯತೆಯಲ್ಲಿ ಅಲ್ಪರಾದ ಧರ್ಮರಾಜನನ್ನು ಅಣ್ಣನಣ್ಣಾಗಿ ಮಾಡಿಸಿಕೊಂಡು ಅವರ ಮಾತು ಪ್ರತಿ ಹೆಜ್ಜೆಯಲ್ಲೂ ಕೇಳುವಂತೆ ಮಾಡಿ 18 ಪರ್ವಗಳು ಬಂದೋಯಿತು. ಮುಂದಿಂದೆಲ್ಲ ಬೆಳವಣಿಗೆ, ಯಾಕೆ ಭೀಮಸೇನ ದೇವರು ತಮ್ಮ ಆಗಿದ್ದು. ಈಗ ಕಿಷ್ಕಿಂಧಾಕಾಂಡ ಸುಂದರಕಾಂಡ ಎಲ್ಲ ನಮಗೆ ಯಾತಕ್ಕೆ ಸಿಕ್ತು ಅಂತ ಹೇಳಿದ್ರೆ ಹನುಮಂತ ದೇವರು ಮಂತ್ರಿ ಆಗಿದ್ದಕ್ಕೆ. ಆ ವಿಡಂಬನೆ ಪರಿಪೂರ್ಣವಾಗಿ ಅವರು ಮಾಡ್ತಾರಾದ್ದರಿಂದ ನೋಡಿ, ಲಕ್ಷ್ಮಣನನ್ನು ಈ ರೀತಿ ಮಾತಾಡಿದ್ಲಲ್ಲ ಸೀತಾದೇವಿ. ಅವಳು ಅಮ್ಮ ಮಾತಾಡ್ಬೋದು, ಮುಂದೇನಾಗಬೇಕು ಅಂತ ಗೊತ್ತಿರೆ, ಸ್ಪಷ್ಟ ಚಿತ್ರಣವಿದೆ ಯಾವ ಕಾಲದಲ್ಲಿ ಏನೇನು ಆಗಬೇಕು ಅಂತ. ನೋಡು ಲಕ್ಷ್ಮಣ, ನಿಮ್ಮ ಅತ್ತಿಗೆ ಆಭರಣವ, ನನಗೆ ನಿಮ್ಮ ಅತ್ತಿಗೆಯನ್ನು ನೆನಪು ಮಾಡಿಕೊಂಡು ಕಣ್ಣು ತುಂಬ ನೀರು ಬಂದು ಹೋಗ್ತಾ ಇದೆ, ನನಗೆ ಗುರುತಿಡಲಿಕ್ಕಾಗ್ತಾಯಿಲ್ಲ, ನೀ ನೋಡು ಒಂದು ಜಗನ್ನಾಟಕ ಸೂತ್ರಧಾರಿ. ಲಕ್ಷ್ಮಣಮೂರ್ತಿ ನೋಡ್ದ, ಅಣ್ಣ ಈ ಕೇಯೂರಾದಿಗಳನ್ನು ನಾನು ಗೊತ್ತಿಲ್ಲ, ನನಗೆ ಇದ್ಯಾವುದು ನಮ್ಮ ಅತ್ತಿಗೆಯದು ಹೌದೋ ಅಲ್ಲೋ ಅಂತ ನಂಗೆ ನೋಡಿಯೇ ಗೊತ್ತಿಲ್ಲ, ನನಗೆ ನೋಡೇ ಇಲ್ಲ ಅಂತಲ್ಲಿ. ನೂಪುರೇತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತ್. ಈ ಕಾಲುಗೆಜ್ಜೆ ನಮ್ಮ ಅತ್ತಿಗೆಯದ್ದೇ ಸಂದೇಹವೇ ಇಲ್ಲ, ಇದು ಯಾಕೆ ಗೊತ್ತಿರೆ, ಮಿಕ್ಕ ಆಭರಣಗಳು ಯಾತಕ್ಕೆ ಗೊತ್ತಿಲ್ಲ. ಪ್ರತಿನಿತ್ಯ ಅತ್ತಿಗೆಗೆ ನಾನು ನಮಸ್ಕಾರ ಮಾಡಬೇಕಾದ್ರೆ ಗೆಜ್ಜೆ ಕಣ್ಣಿಗೆ ಬೀಳ್ತಾ ಇತ್ತು. ಅಣ್ಣ ಇದು ನಮ್ಮ ಅತ್ತಿಗೆಯದೇ ಅಂತ ಲಕ್ಷ್ಮಣಮೂರ್ತಿ ಅಂತಾನೆ. ಸೀತಾದೇವಿ ಅಂತಾಳೆ, ನನ್ನ ಮೇಲೆ ನಿನ್ನ ಕಣ್ಣು ಬಿದ್ದಿದೆ ಅಂತ. ಇದನ್ನು ಅವನು ಹೋಗಲ್ಲ, ತಾಮ್ ತಾಮ್ ಕರೋತಿ ಉರುದೈವಲೀಲಾಮ್, ಅದು ಗೊತ್ತಿಲ್ಲ ಅವರಿಗೆ. ಅಂತೂ ಇಂತೂ ಹನುಮಂತ ದೇವರ ವ್ಯಕ್ತಿತ್ವವನ್ನು ಹೇಳಲಿಕ್ಕೆ ಹೊರಟ್ರೆ ಮಿಕ್ಕವರೆಲ್ಲ ಆ ಎತ್ತರಕ್ಕೆ ಏರಲಾರರು ಯಾರೂ ಕೂಡ. ಹನುಮಂತದ ಎಷ್ಟು ಕೆಲಸ, ಯಾವ ಕಾಲದಲ್ಲಿ ಏನು ಮಾಡಬೇಕೋ ಅದನ್ನು ಚೊಕ್ಕವಾಗಿ ಪೂರೈಸೋ ಸ್ವಭಾವ ಹನುಮಂತ ದೇವರದ್ದು. ದಕ್ಷಿಣ ದಿಕ್ಕಿಗೆ ಎಲ್ಲ ಬಂದರು, ಬಂದು ಬಾಯಾರಿ ಬಿಟ್ಟಿದೆ, ನೀರಾದರೂ ಸಿಕ್ಕೀತ ಏನು ಗತಿ ಅಂತಂದಾಗ, ಒಂದು ಕಡೆ ಒಂದು ಬಿಲದಿಂದ ಕೆಲವು ಪಕ್ಷಿ ಮೇಲೆ ಹಾರಿ ಬಂದು ರೆಕ್ಕೆ ಬಡಿದಾಗ ತಂಪಾದ ನೀರು ಬಿತ್ತು. ಓ, ಇಲ್ಲಿ ನೀರಿದೆ, ಒಂದು ಬಿಲ. ಅದು ಮಯಾಸುರ ನಿರ್ಮಾಣ ಮಾಡಿದ ಬಂಗಾರಮಯವಾದ ಒಂದು ಅದ್ಭುತವಾದ ದೊಡ್ಡ ಉದ್ಯಾನ, ಸ್ವರ್ಗದಂತೆ ಇದೆ. ಋತುಮಾನ ಇಲ್ಲ ಅಲ್ಲಿ, ಚಳಿಗಾಲದಲ್ಲಿ ಹಳತ್ನಣ್ಣು ಸಿಗತ್ತೆ, ಏನು ಹಣ್ಣು ಬೇಕು ಎಲ್ಲವೂ ಇದೆ. ಸುಖಮಯವಾದ ವಾತಾವರಣ ಅಲ್ಲಿ ನೋಡಬೇಕು. ಒಬ್ಬೊಬ್ಬರೇ ಇಳಿದು ಹೋದರು, ಭಯ, ಯಾರಿದ್ದಾರಪ್ಪ, ಏನು ಸಮಾಚಾರ, ಇಲ್ಲಿ ಬರಬಹುದೋ ಇಲ್ಲೋ. ತಾಪಸ ವೇಷದಿಂದ ಒಂದು ಹೆಣ್ಣು ಎದುರಾದಾಳೆ, ಅವಳ ಹೆಸರು ಸ್ವಯಂಪ್ರಭೆ ಅಂತ. ಮಂಡೋದರಿಯ ತಂಗಿ ಹೇಮ ಅಂತ ಮಯಾಸುರನ ಚಿಕ್ಕ ಮಗಳು, ಅವಳಿಗೋಸ್ಕರ ಮಾಡಿಕೊಟ್ಟಿದ್ದ ಮಯಾಸುರ. ಅವಳಿಗೆ ವೈರಾಗ್ಯ ಬಂದು ತನ್ನ ಸಖಿ ಅಂತ ಸ್ವಯಂಪ್ರಭೆಗೆ ಇದನ್ನು ಕೊಟ್ಟು ಹೊರಟೋಗಿದ್ಲು. ಅವಳು ಮಾತ್ರ ಅಲ್ಲಿದ್ದಾಳಲ್ಲಿ. ರಾಮಕಾರ್ಯ ನಿಮಿತ್ತವಾಗಿ ಈ ಕಪಿಗಳೆಲ್ಲ ಬಂದಿದ್ದಾರೆ ಅಂತ ಗೊತ್ತಾಗಿ ಅದ್ಭುತವಾಗಿ ಉಪಚಾರ ಮಾಡಿಬಿಟ್ಲವಳು. ಏನು ಆನಂದ ಎಲ್ಲರಿಗೂ. ಯಾವುದೋ ಜಾತಿ ಆ ರಾಮ ಮನುಷ್ಯ ನಮ್ಮ ಕಟ್ಕೊಂಡೇನು, ಈಗಾಗಲೇ ಗಡುವು ಮುಗಿದೋಗಿದೆ. ಸೀತೆಯಲ್ಲೋ ನಾವೆಲ್ಲ ಹುಡುಕಿ ಒದ್ದಾಡಬೇಕು, ನಾವಿಲ್ಲೇ ಇದ್ದು ಬೋಣ. ತಾರ ಅಂತ ಈ ವಾಲಿಯ ಭಾವ, ಇವನ ಸೋದರ ಮಾವ ಅಂಗದನಿಗೆ, ನೋಡೋ ನಿಮ್ಮ ಚಿಕ್ಕಪ್ಪ ಅಣ್ಣನನ್ನೇ ಕೊಲ್ಲಿಸಿದವನು, ವಾರ್ತೆ ಸರಿಯಾದ ಸಮಯದಲ್ಲಿ ಹೇಳಲಿಲ್ಲ ಅಂದರೆ ನಿಮ್ಮನ್ನೆಲ್ಲ ಕೊಂದಾಕ್ಬಿಡ್ತೀನಿ ಅಂತ ಹೇಳಿದ್ದಾನೆ. ಸುಗ್ರೀವಾಜ್ಞೆ ಅಂತ ಬರ್ತಾ ಇತ್ತಲ್ಲ, ಈಗ ಬರ್ತಾ ಇಲ್ಲ. ಈ ಪ್ರಾರಬ್ಧಗಳೆಲ್ಲ ಹೆಚ್ಚಾಗಿ ಸುಗ್ರೀವಾಜ್ಞೆ ರಾಮರಾಜ್ಯ ಪೇಪರಲ್ಲಿ ಬರಬಾರ್ದು, ಇಂಥ ಒಂದು ದುರ್ಬುದ್ಧಿ ಇವರಿಗೆಲ್ಲ. ಸೆಕ್ಯುಲರ್ ನಾವು ಇಲ್ಲೇ ಇದ್ದುಬಿಟ್ರಾಯ್ತು, ಹಾಯಿ ಅಂತ ತಿನ್ಕೊಂಡು ಉಡ್ಕೊಂಡು. ನಮಗೆ ಬೇಕಾದ ಆಹಾರವೆಲ್ಲವೂ ಇರೆ, ನಮಗೇನು ಕೆಲಸ. ಹನುಮಂತ ದೇವರು ಅಂದರು,
ಬಲಾತ್ಕಾರದಿಂದ ನಿಮ್ಮನ್ನು ಮಾಡಿಸಿದ್ದೀವಿ. ನಾವು ಸುಗ್ರೀವನಿಗಿಂತ ಮುಖ್ಯವಾಗಿ ರಾಮನ ಆಜ್ಞಾ ಪರಿಪಾಲಕರಾಗಿ ಬಂದಿರೋದು ಗೊತ್ತಾ? ಓ, ಇವನು ಬಿಡಲ್ಲಪ್ಪ ಅಂಥೇಳಿ ಹೋಗಬೇಕಲ್ಲ, ಎಲ್ಲ ಕಣ್ಣು ಮುಚ್ಚಿರಿ ಅಂದರು. ಎಲ್ಲಿಗೆ ತಲುಪಿಸ್ಬೇಕೋ ಅಲ್ಲಿ ತಲುಪಿಸ್ತೀನಿ ಅಂಥೇಳಿ ಸ್ವಯಂ ಪ್ರಭೆ ಎಲ್ಲ ಲೆಕ್ಕವಿಲ್ಲದಷ್ಟು ಕಪಿಗಳು ಎಲ್ಲಿ ಸೇರಬೇಕೋ ಅಲ್ಲಿ ಬಂದು, ಮಹೇಂದ್ರ ಪರ್ವತ, ಅಪಾರವಾದ ಸಮುದ್ರ, ಜಲರಾಶಿ ಕಾಣಿಸ್ತಾ ಇದೆ, ಹಿಂದೆ ಒಂದು ದೊಡ್ಡ ಬೆಟ್ಟ, ಇದು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ. ಏನು ಮಾಡಬೇಕಪ್ಪ, ಲಂಕಾಪಟ್ಟಣಕ್ಕೆ ಹೋಗಬೇಕು, ಎಷ್ಟು ದೂರ ಇರೇನು ಗೊತ್ತಿಲ್ಲ, ಅಲ್ಲಿ ಹೋದ ಮೇಲೆ ಸೀತೆಯನ್ನು ಹುಡುಕಬೇಕು. ಅಯ್ಯೋ, ನಮ್ಮ ಹಣೆ ಬರ, ನಾವೊಂದು ಕೆಲಸ ಮಾಡ್ಬೋಣ, ಇಲ್ಲೇ ಇದ್ದು ರಾಮ ಜಪವನ್ನು ಮಾಡಿಕೊಂಡು ಪ್ರಾಯೋಪವೇಶ ಮಾಡಿಬಿಟ್ರೆ ಸದ್ಗತಿಯಾದರೂ ಆಗತ್ತೆ. ರಾಜ ದಶರಥೋ ನಾಮ ರಥಕುಂಜರವಾಜಿಮಾನ್. ಇಲ್ಲಿಂದ ಪ್ರಾರಂಭ. ಸುಂದರಕಾಂಡದಲ್ಲಿ ಚುಟುಕು ರಾಮಾಯಣ 5 ಬಾರಿ ಹೇಳಿದ್ದಾರಳ್ಳಿ, 5 ಬಾರಿ ನಾವು ನೋಡ್ತೀವಿ ಹನುಮಂತ ದೇವರ ಬಾಯಿಂದ ಅನೇಕ ರೀತಿಯಲ್ಲಿ. ಸುಂದರೇ ಸುಂದರಿ ಸೀತ, ಸುಂದರೇ ಸುಂದರಿ ಲಂಕ, ಸುಂದರೇ ಖಿನ್ನ ಸುಂದರಂ ಅಂತ ಒಂದು ಮಾತಿರೆ. ಸುಂದರಕಾಂಡದಲ್ಲಿ ಲಂಕಾಪಟ್ಟಣ ಸುಂದರ, ಲಂಕಾಪಟ್ಟಣ ಮಾತ್ರವಲ್ಲ ಸೀತಾದೇವಿ ಮಹಾಸುಂದರಿಗೋಸ್ಕರ ಈ ಅನರ್ಥ ಎಲ್ಲ ಆಗ್ತಾ ಇರೋದು. ರಾವಣ ಸುಂದರ, ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ಮನೆಗೆ. ಸುಂದರ ಅವರು 32 ಲಕ್ಷಣಗಳಿಂದ ಕೂಡಿದ, ಕಿಂಚಿತ್ತೂ ಅವಲಕ್ಷಣವಿಲ್ಲದ ಅತ್ಯದ್ಭುತವಾದ ಮಹಾಸಾಮರ್ಥ್ಯ ನಮ್ಮ ಹನುಮಪ್ಪನದ್ದು. ಹೀಗಾಗಿ ಈ ಸುಂದರಕಾಂಡದಲ್ಲಿ ಎಲ್ಲವೂ ಸುಂದರವೇ, ಯಾವ ಸುಂದರ ಅಲ್ಲ. ಹನುಮಂತನ 11 ಕೃತಿಗಳು ಸಾಮಾನ್ಯವೇ, ಅವರು ಮಾಡಿದ್ದು ಅನನ್ಯ ಸಾಧ್ಯವಾದದ್ದನ್ನೆಲ್ಲ ಸುಲಭವಾಗಿ ಇವರು ಮಾಡಿಬಿಟ್ಟಿದ್ದಾರೆ. ಅದ್ಭುತ, ಕೇಳ್ತಾ ಹೋದರೆ ಈಗ ಇಂಥ ಒಂದು ವ್ಯಕ್ತಿತ್ವವ ಅಂತ ಅನಿಸುತ್ತೆ. ನಾವೊಂದು ಬಾಲ್ಯದಲ್ಲಿ ಒಂದು ಕೇಳಿದ್ದೆ, ನೆನಪಾಗ್ತಾ ಇದೆ ನೋಡಿ, ಚುಟುಕಾಗಿ ರಾಮಾಯಣವನ್ನು ಹೇಳ್ರಿ ಯಾವುದೋ ಒಂದು ಕಾಂಡವನ್ನು ಅಂತ ಹೇಳಿದ ಕೂಡಲೇ, ಚತುರ್ಥಜ ಪಂಚಮಗ ದೃಷ್ಟ್ವಾ ಪ್ರಥಮಜಾಂ ಸತೀಂ ತೃತೀಯಂ ತತ್ರ ನಿಕ್ಷಿಪ್ಯ ದ್ವಿತೀಯ ಮತರದ್ವಿಭುಹು. ಇದರಿ ಸುಂದರಕಾಂಡ ಮುಗಿದೋಯ್ತಿರಿಕೆ. 4ನೇದರು ಮಗು, 5ನೇದಿಂದ ಹೋದರು, ಮೊದಲನೇ ಮಗಳನ್ನು ನೋಡಿದ್ರು, 3ನೇದಿನ ಇಟ್ಟರು, 2ನೇದನ್ನು ಹಾರಿದ್ರು ಅಂತಾರೆ. ಪಂಚಭೂತಗಳ ಪರಿಚಯ ಬಿದ್ದರೆ ಪೃಥ್ವಿಯಪ್ ತೇಜೋ ವಾಯು ಆಕಾಶ, ಚತುರ್ಥಜಃ ವಾಯುಜಃ ಪವನಜಃ ವಾಯುದೇವರ ಮಗು, ಪಂಚಮಗ ಗಗನಮಾರ್ಗದಿಂದ ಸಮುದ್ರವನ್ನು ದಾಟಿದರು, ಮೊದಲನೇ ಮಗು ಅಂದರೆ ಸೀತಾದೇವಿಯನ್ನು ನೋಡಿದ್ರು, 3ನೇದಿನ್ನಿಟ್ಟರು ಬೆಂಕಿನಿಟ್ಟರು, 2ನೇದನ್ನು ಹಾರಿದ್ರು, ಜಲರಾಶಿಯನ್ನು ಹಾರಿ ಬಂದುಬಿಟ್ರು ಅಂತ ಸತ್ಯಧರ್ಮರು ರಚನೆ ಮಾಡಿದರು ಅಂತ ನಾವೆಲ್ಲ ಕೇಳ್ತೀವಿ. ಪುಟ್ಟದಾಗಿ ಒಂದು ಅನುಷ್ಟುಪ್ ಕೂಡ ಅಲ್ಲ ಇದು, ಇನ್ನೂ ಚಿಕ್ಕರು. ಚತುರ್ಥಜ ಪಂಚಮಗ ಅನುಷ್ಟಪ್ಪೆ, ಇಷ್ಟು ಚುಟುಕಾಗಿ ಸುಂದರಕಾಂಡವನ್ನು ಅವರು ಕ್ಷಣ ಮಾತ್ರದಲ್ಲಿ ಔಟ್ ಬರ್ಸ್ಟ್ ಆಗ್ಬಿಡ್ತಂತೆ ಅವರು ಬಾಯಿಂದ. ಇವರು ಹೀಗೆ ಚುಟುಕು ರಾಮಾಯಣವನ್ನು ಹೇಳ್ತಾ ಸಂಪಾತಿಯನ್ನು ಕೊಂದಾಕಿದ್ದು, ಸೀತೆಯನ್ನು ಅಪಹಾರ ಮಾಡ್ತಾ ರಾವಣ, ಕಡೆಗೆ ಶ್ರೀರಾಮಚಂದ್ರನೇ ಬಂದು ಆ ಸಂಪಾತಿ ಜಟಾಯುವನ್ನು ಕೊಂದಾಕಿದ್ದು, ಸಂಪಾತಿ ಮೇಲೆ ಕೂತಿರೆ ರೆಕ್ಕವಿಲ್ಲದೆ, ಅದನ್ನು ಸುಟ್ಟಾಕಿ ದಹನಕ್ರಿಯೆಯನ್ನು ಮಾಡಿ ಶ್ರಾದ್ಧ ಮಾಡಿದ ಜಗತ್ಪತಿ, ತರ್ಪಣವನ್ನು ಕೊಟ್ಟ. ಏನು ಕರುಣೆ ಅವನಿಗೆ, ಅಂಥದ್ದೇನು ವಿಧಿ ನಿಷೇಧಗಳಿಲ್ಲದ ಲಕ್ಷ್ಮೀ ನಿರಪೇಕ್ಷನಿಗೆ ಯಾರಿಂದ ಏನಾಗಬೇಕಾಗಿದೆ? ದ ಓನ್ಲಿ ಕನ್ಸರ್ನ್ ಈಸ್ ಕಂಪ್ಯಾಷನ್ ಅಂತಾರಲ್ಲ, ಕಾರುಣ್ಯ ಒಂದೇ ಕಾರಣ. ಸಂಪಾತಿ ಪಕ್ಷಿ ಸಹಜಂ ಪಾಪಿ ರಾವಣ ಹತಂ ಪಾವನಂ ಯದ ಕೃತಃ
ತ್ವಂ ಪಾಪ ಕೂಪ ಪತಿ ತಂ ಪಾಹಿ ಮಾಂ ತದಪಿ ಪಂಪಾಸರ ತಟಚರ. ಸಂಪಾತಿಯ ತಮ್ಮನನ್ನು ಉದ್ಧಾರ ಮಾಡಿದೆಯಲ್ಲೋ, ಶ್ರಾದ್ಧ ಮಾಡಿದೆಯಲ್ಲೋ ಜಗತ್ಪತಿ, ನನ್ನನ್ನು ಉದ್ಧಾರ ಮಾಡು ಅಂದರೆ ನನ್ನನ್ನು ಅವ್ರನ್ನಲ್ಲ, ರಾಜರನ್ನಲ್ಲ, ನಮ್ಮಂಥ ಅವ್ರನ್ನಲ್ಲ, ದೇವರನ್ನು ಮರೆತು ಇಚ್ಛೆ ಬಂದಾಗಿ ಉಚ್ಛೃಂಖಲವಾಗಿ ಬದುಕುವ ಪಾಪ ಮಾರ್ಗವೇ ರುಚಿಸತ್ತಲ್ಲ, ರಕ್ಷಣೆ ಮಾಡು ಅಂತ ಪ್ರಾರ್ಥನೆ. ಅಲ್ಲಿ ಈ ರಾಮಾಯಣ ಈ ಕಪಿಗಳ ಬಾಯಿಯಿಂದ ಕೇಳ್ತಾ ಇದ್ದಾಗೆ ಸುಟ್ಟು ಹೋದ ಎರಡು ರೆಕ್ಕೆಗಳು ಚಿಗುರಿಬಿಟ್ಟವು. ಯಾರು ವೇಗವಾಗಿ ಮೇಲೆ ಹಾರ್ತಾರೆ ಅಂದ್ಕೊಂಡು ಸ್ಪರ್ಧೆಯಿಂದ ಅಣ್ಣ ತಮ್ಮಂದರಿಬ್ಬರು ಮೇಲೆ ಹಾರ್ಕೊಂಡು ಹೋದರು. ಗರುಡದೇವರು ಅಣ್ಣನ ಮಕ್ಕಳು ಇವರಿಬ್ಬರು. ಸೂರ್ಯಮಂಡಲ ಸಮೀಪಿಸಿಬಿಟ್ಟಾಗ ಅಣ್ಣ ನಾನು ತಾಪ ತಾಳಲಾರೆ, ಏನೋ ಆಗ್ಬಿಡುತ್ತೆ ಅಂದಾಗ ರೆಕ್ಕೆಯನ್ನು ಇನ್ನಿಷ್ಟು ವಿಸ್ತಾರ ಮಾಡಿ ನನ್ನ ಕೆಳಗೆ ಬಾರಪ್ಪ, ನೀನೇ ಗೆದ್ದಿದ್ದೀಯೋ ಅಂಥೇಳಿ ತಮ್ಮನ ಮೇಲೆ ವಾತ್ಸಲ್ಯದಿಂದ ಸಂಪಾತಿ ಪಕ್ಷಿ ರೆಕ್ಕೆಯನ್ನು ವಿಸ್ತಾರ ಮಾಡಿಬಿಡ್ತು. ಜಟಾಯು ಕೆಳಗೆ ಬಂದು ಇಳುಗು ಹೊಟ್ಟೋದ, ಇದರ ರೆಕ್ಕೆ ಮಾತ್ರ ಸುಟ್ಟೋಯ್ತು, ಧಬ್ಬಂತ ಇಲ್ಲಿ ಬಂದು ಬಿದ್ದೋಗಿದೆ. ಎಷ್ಟು ನೂರು ಮೈಲಿ ಹರಿದೆಯೋ, ಎಷ್ಟು ದೇವತಾ ಪಕ್ಷಿಗಳಿವೆಲ್ಲವೂ ಕೂಡ ಹಾಗೆ ಅಂದ್ಕೊಂಡು ಮಿತಿಮೀರಿ ಹಾರದಾಗಿ ಹೀಗಾಗಿದೆ. ರಾಮನ ವಾರ್ತೆ ಕಿವಿಗೆ ಕಪಿಗಳ ಮುಖದಿಂದ ಕಿವಿ ಬೀಳ್ತಾ ಇದ್ದಾಗೆ ಇದು ಬಂದೋಗಿದೆ ರೆಕ್ಕೆ. ಅವನಿಗೆ ಎಷ್ಟು ಆನಂದ ಇರಬೇಡ, ರೆಕ್ಕೆ ಸುಟ್ಟೋಗಿ ಎಷ್ಟು ಸಾವಿರ ವರ್ಷ ಆಗಿದೆಯೋ ನಂಗೆ ಗೊತ್ತಿಲ್ಲ, ಹೇಳಿಲ್ಲ ಇಲ್ಲಿ. ಇವತ್ತು ರೆಕ್ಕೆ ಚಿಗುರಿ ಬಿಟ್ಟಿತು ಅಂತ ಹೇಳಿದ್ರೆ ದೇವರ ವಾರ್ತೆಯನ್ನು ಕೇಳಿ ನಮಗೂ ಕೂಡ ಸಂಪಾತಿ ಪಕ್ಷಿಯ ರೆಕ್ಕೆ ಸುಟ್ಟು ಹೋದಾಗೆ ಸತ್ವಗುಣದಿಂದ ಮೇಲೆ ಹಾರಬೇಕು. ನಾವು ರೆಕ್ಕೆ ಸುಟ್ಟೋಗಿ ಮೇಲೆ ಹಾರೋದಲ್ಲ, ಅಧಪಾತ ಎಲ್ಲೋ ಬಿದ್ದೋಗ್ತಾ ಇದ್ದೀವಿ. ರಾಮನ ವಾರ್ತೆ ಸಂಪಾತಿ ಕಿವಿಗೆ ಬಿತ್ತಲ್ಲ, ನಮ್ಮ ಕಿವಿಗೂ ಸರಿಯಾದ ರೀತಿಯಲ್ಲಿ ಬೀಳ್ತಾ ಹೋದರೆ ನಾವು ಉತ್ಕ್ರಮಣ ಆಗತ್ತೆ. ಇವತ್ತೇ ಬೇಡ, ನಿಧಾನಕ್ಕೆ ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ ಅಂತ ಸ್ವಾಮಿ ಹೇಳ್ತಾನಲ್ಲ, ಆ ಊರ್ಧ್ವಗಮನ ಶಕ್ತಿ ರಾಮನ ವಾರ್ತೆಯಿಂದ ಬರತ್ರಿ. ಏನು ಬಣ್ಣಿಸಬೇಕು ರಾಮನನ ಬಗ್ಗೆ? ಅವನನ್ನು ದ್ವೇಷ ಮಾಡಿದವರು ಯಾರೂ ಇಲ್ಲ ಇಡೀ ರಾಮಾಯಣದಲ್ಲಿ. ಸೀತೆ ಮೇಲೆ ಮೋಹರಿಂದ ಸತ್ತೋದನೆ ಹೊರತು ಅವನ ತಂಗಿ ರಾಮನನ್ನು ಮದುವೆ ಆಗ್ತೀನಿ ಅಂತ ಬಂದುಬಿಡ್ತು ಹುಚ್ಚು ಶೂರ್ಪಣಕಿ. ಆ ಸೌಂದರ್ಯದ ಆಕರ್ಷಣೆ ಹೇಗಿರಬೇಡ ರಾಮನೆಂದರೆ. ಅದು ಹೇಳ್ತು ಸೀತೆಯನ್ನು ಅನ್ವೇಷಣೆ ಮಾಡಬೇಕಲ್ವಾ, ನೋಡ್ಕೊಂಬರ್ಬೇಕಲ್ವಾ, ಎಷ್ಟೋ ಮೇಲೆ ಹಾರಿ ಇಲ್ಲಿಂದ ನೂರು ಯೋಜನ ಇಷ್ಟೆಲ್ಲ ಮಧ್ಯದಲ್ಲಿ ತೊಂದರೆಗಳು ಬರಬಹುದು. ಲಂಕೆ ಸಮೀಪಿಸ್ತಾ ಇದ್ದಾಗೆ ಸಿಂಹಿಣಿ ಎಲ್ಲ ಇದೆ, ಅಶೋಕವನ, ಅಲ್ಲಿ ಸೀತೆ, ಸುತ್ತಲೂ ರಾಕ್ಷಸಿಯರೆಲ್ಲರೂ ಕೂಡ ಇದ್ದಾರೆ, ಸೀತೆಯನ್ನು ಯಾವುದೋ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಇಲ್ಲಿಂದ ಇಷ್ಟು ದೂರ ಅಂತ ಹಾರಿ ಹೊಟ್ಟೋಯ್ತು. ಅಚಿಂತ್ಯವಾದ ರೀತಿಯಲ್ಲಿ ಸಂಪಾತಿ ಪಕ್ಷಿ ಹಾರಿಬಿಟ್ಟ ಮಹಾನುಭಾವ. ಏನಪ್ಪ ನೂರು ಯೋಜನ ಇದೆಯಂತೆ ಇಲ್ಲಿಂದ, ನಿಮ್ಮ ನಿಮ್ಮ ಸಾಮರ್ಥ್ಯವೇನು, ಎಷ್ಟೆಷ್ಟು ಹಾರ್ತೀರಿ? ಒಂದು ಕಪಿ ಹೇಳ್ತು ನಾನು 10 ಯೋಜನ ಹಾರ್ತೀನಿ, ಇನ್ನು 90 ನಿಮ್ಮ ಅಜ್ಜ ಹಾರಬೇಕಾ? ನನ್ನ ಕೇಳಿ ಎಂದಿದ್ದಕ್ಕೆ ನನ್ನ ಸಾಮರ್ಥ್ಯ ನಾನು ಹೇಳಿದ್ದೀನಿ. ಕೋಪಯಾತಿಕ್ಕಲ್ಲಿ 20 30 40 60 70 ಮೈಂದ ವಿವಿಧರು 96 ಅಂದ ಜಾಂಬು ಅಂತ. ಇನ್ನಾಲ್ಕು ಕಡಿಮೆ ಮಂಡಿಗೆ ಮೇರು ಪರ್ವತ ಬಿದ್ದೋಗಿತ್ತು ಅಂತ ವಿಸ್ತಾರವಾದ ಕಾರಣ ಹೇಳ್ದ. ಯಾರೂ ಹಾರಲ್ಲ ಅಂದಾಗ ಹಂಗಾರ ಅಂದ ನಾನು 100 ಯೋಜನೆ ಹಾರ್ತೀನಿ. ಕುಣಿದಾಡಿಬಿಟ್ರು ಕಪಿಗಳೆಲ್ಲ, ಆಹಾ ಒಬ್ಬನ ಹಾರೋನಿದ್ದಾನೆ ಅಂತ ಹನುಮಂತ ದೇವ್ರನ್ನೇ ಎಲ್ಲ ಮರೆತುಬಿಟ್ರು. ಯಾಕೆ ಹಾರಾಡ್ತೀರೋ, 100 ಯೋಜನೆ ಹಾರ್ತೀನಿ, ಆದರೆ ಅಲ್ಲಿ ಬಿದ್ದೋದ ಮೇಲೆ ನಾ ಏನೂ ಮಾಡಲಿಕ್ಕಾಗಲ್ಲ, ನನ್ನ ಯಾರು ಶುಶ್ರೂಷೆ ಮಾಡಿ ಕರ್ಕೊಂಬರ್ಬೇಕಷ್ಟೇ ಅಂತ ಪಾಪ ಪ್ರಾಮಾಣಿಕವಾಗಿ ಅವನು ಇಷ್ಟು ಹೇಳಿದ ಮೇಲೆ ಆಯ್ತಪ್ಪ ಸಾಯಣ ಬರ್ರೋ, ನಮ್ಮ ಕೈಯಲ್ಲಿ ಯಾರು ಕೈಲೂ ಆಗಲ್ಲ ಹಾರಲಿಕ್ಕೆ, ತಾತನ ಕೈಲೇ ಆಗಲ್ಲ ಅಂತ ಜಾಂಬು ಅಂತ. ಇವನು ಯುವರಾಜ ಹಾರ್ತಾನೆ ಪ್ರಯೋಜನವಿಲ್ಲ, ಕಾರ್ಯಶೂರ್ಯರು ಯಾರಿದ್ದಾರೆ ಜಾಂಬು ಅಂತ ಅಂತಾನೆ. ತನ್ನ ಪರಾಕ್ರಮವನ್ನು ಲೇಷವೂ ಹೇಳಿಕೊಳ್ಳದೆ ಕೂತಿದ್ದಾನೆ. ಅದೊಂದು ಶಾಪದ ವಾರ್ತೆ, ಅದು ಬೇಡ ನಮಗೀಗ, 1 ಗಂಟೆ ಆಗತ್ತಲ್ಲ, ಅದು ದೇವರು ಪ್ರಾಣದೇವ್ರಿಗೇನು ಶಾಪ,
ಬ್ರಹ್ಮದೇವರ ವರವನ್ನು ಮೀರುವವರಿಗೆ ಅವನನ್ನು ಪ್ರಾರ್ಥನೆ ಮಾಡಬೇಕು, ಅವನೇ ಈ ಕೆಲಸ ಮಾಡ್ತಾನೆ. ಮಹಾರಾಜ, ಎಲ್ಲ ಶಕ್ತಿ ಇದ್ದು ಏನೂ ಗೊತ್ತಿಲ್ಲದಂತೆ ಇದೆಯಲ್ಲೋ, ನೀನೇ ಈ ಕೆಲಸ ಮಾಡಬೇಕು. ಆಯಿತು, ಖಂಡಿತ ನಾ ಈ ಕೆಲಸವನ್ನು ನಾನು ಮಾಡ್ತೇನೆ. ಯಾಕೆ ಯೋಚನೆ ಮಾಡ್ತೀರಿ? ನಾನು ಹಾರಿ ಹೋಗಿ ರಾಮಾರ್ಥಂ ವಾನರಾರ್ಥಂ ಚಕೀರಿಸನ್ ದೊಡ್ಡ ಕೆಲಸವನ್ನು ಮಾಡಬೇಕಷ್ಟೇ, ರಾಮ ಪ್ರೀತ್ಯರ್ಥವಾಗಿ ಆ ಕೆಲಸ ಮಾಡಿಕೊಂಡೇ ಬರ್ತೀನಿ ನಾನಳ್ಳಿ. ಏನೂ ಆತಂಕ ಬೇಕಾಗಿಲ್ಲ. ನಾನು ಈ ವೇಗದಿಂದ ಲಂಕಾಪಟ್ಟಣಕ್ಕೆ ಹೋಗ್ತೀನಿ. ಅಲ್ಲಿ ಸೀತೆಯನ್ನು ಕಾಣಲಿಲ್ಲವೋ ಸ್ವರ್ಗಕ್ಕೆ ಹೋಗಿ ಬರ್ತೇನೆ. ಅಥವಾ ಎಲ್ಲೂ ಸಿಗಲಿಲ್ವಾ, ರಾವಣನನ್ನೇ ಎಳ್ಕೊಂಬಂದ್ಬಿಡ್ತೀನಿ ಅಂತ. ಲಂಕಾಪಟ್ಟಣ ಇವರಿಗೆ ಬೆಂಕಿಪಟ್ಟಣ, ಅವ್ರಿಗೆ ಅದನ್ನೇ ತೊಗೊಂಬಂದು ಇಟ್ಬಿಡ್ತೀನಿ, ಹುಡುಕೊಳ್ರಿ ನೀವು. ಅಸಾಧ್ಯವ ಅವರಿಗೆ, ಹನುಮಂತ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅಲ್ಲಿ ಏನು ಚಿಂತೆ ಮಾಡಬೇಡಿ, ನಾನು ಈ ಕೆಲಸವನ್ನು ಮಾಡಿಕೊಂಡು ಬರ್ತೇನೆ ನಾನು ಅಂಥೇಳಿ ಹನುಮಂತ ದೇವರು 10 ಯೋಜನ ಎತ್ತರವಾಗಿ ಬೆಳೆದು ನಿಂತರಂತೆ. ಬೆಳೆದು ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾ ಲಿಲಿಂಗೈಶುರರ್ಣವ ಮುತ್ಪಪಾತ ನಿಟ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನುಗು. ಗುಣಸಾಗರಗೆ ನಮಸ್ಕಾರ ಮಾಡಿ ಲವಣಸಾಗರವನ್ನು ಹೀಗೆ ಒತ್ತಿ ಹಾರಿದ್ದಾರಂತಲ್ಲಿ. ಇವರು ಹಾರತಾ ಇದ್ದಾಗೆ ಬೆಟ್ಟ ಅದರು ಬಿಟ್ಟಿದೆ, ದೊಡ್ಡ ದೊಡ್ಡ ವೃಕ್ಷಗಳೆಲ್ಲ ಹಿಂದೆ ಬಂದುಬಿಡ್ತಾ ಇದೆ, ಕಿತ್ತುಕೊಂಡು ಅಪ್ರೂಟ್ ಆಗೋರು ಅಂತಾರಲ್ಲ ಆ ವೇಗ, ಹನುಮಂತ ದೇವರು ವೇಗ ಆ ಪರಾಕ್ರಮ ಆಗಿದೆ. ಅಲ್ಲಿ ವಿದ್ಯಾಧರರೆಲ್ಲ ಅಲ್ಲಿ ಬಂದು ಅವರ ಪಾನೀಯವನ್ನು ತೊಗೊಂಬಂದು ನವರತ್ನ ಖಚಿತವಾದ ಅವರ ಪಾತ್ರೆಗಳಲ್ಲಿ ನಿಷಿದ್ಧವಾದ ಪಾನೀಯ ಎಲ್ಲ ಏನು ತಿನ್ಬೋದೋ ಹಣ್ಣು ಹಂಪಲ ತಿನ್ಕೊಂಡು ವಿಹಾರ ಮಾಡ್ತಾಯಿದ್ರು. ಹನುಮಂತ ದೇವರು ಹಾರಿದ ರಭಸಕ್ಕೆ ಅದನ್ನು ಹಾಗೇ ಬಿದ್ದು ಓಡಿಹೊರಟೋದ್ರಂಥವ್ರು. ಅನೇಕ ವಿಕಾರಗಳಾಗ್ಬಿಡ್ತು, ಸರ್ಪಗಳೆಲ್ಲ ಬಂದೋಗಿದೆ ಮೇಲೆ. ಅದಕ್ಕೆ ಸಿಟ್ಟು ತಾಳಲಾರದೆ ಕೆಲವು ಸರ್ಪಗಳು ಕಚ್ಚಿದರೆ ಬಂಡೆಗಳು ಸುಟ್ಟೋಯ್ತಂತೆ. ಆ ಉಲ್ಬಣವಾರ ವಿಷಕ್ಕೆ ಆ ಪರ್ವತದಲ್ಲಿ ಅಡಗಿದ ಗುಹೆಯಲ್ಲಿದ್ದ ಕೆಲವು ಬಿಲಗಳಲ್ಲಿದ್ದ ಸರ್ಪಗಳು ಕಚ್ಚಿದ್ದಕ್ಕೆ ಅದು ಏನು ವಿಷ, ಏನು ಸಾಮರ್ಥ್ಯ ಸರ್ಪಗಳದ್ದು, ಬಂಡೆಗಳು ಉದುರು ಬಿದ್ದೋಯ್ತದೆ, ಲಾವಾ ಬಂದೋಯ್ತಲ್ಲ ಕಲ್ಲುಗಳಲ್ಲಿ. ಯಾವುದೋ ಒಂದು ಬಂಡೆ ಕಚ್ಚಿದೆ, ಯಾವುದೋ ಒಂದೆರಡು ಸರ್ಪ, ಎಲ್ಲ ಸಾವಿರಾರು ಸರ್ಪಗಳು ಇಡೀ ಬೆಟ್ಟವೇ ಉದುರು ಬಿದ್ದೋಗ್ತಾ ಇತ್ತು ಅಷ್ಟೇ. ಹೀಗೆ ಹಾರಿ ಬರುವ ವೇಳೆಯಲ್ಲಿ ವರುಣದೇವರಂತಾರೆ, ಅಲ್ಲಯ್ಯ ಕೃತೇಚ ಪ್ರತಿಕರ್ತವ್ಯಂ ಏಷ ಧರ್ಮ ಸನಾತನ. ನಿಂಗೆ ನೆನಪಿದೆಯಾ, ಇವರ ಅಪ್ಪ ಅಲ್ವಾ ಇಂದ್ರದೇವರು ಲೆಕ್ಕಗಳನ್ನು ತುಂಡು ಮಾಡುವ ವೇಳೆಯಲ್ಲಿ, ಆ ಕಥೆ ಗೊತ್ತಲ್ಲ ನಿಮಗೆ. ಕೃತಿಯುಗದಲ್ಲಿ ಪರ್ವತಗಳಿಗೆಲ್ಲ ರೆಕ್ಕೆ ಇದ್ದು ಎಲ್ಲಿ ಬೇಕಾದ್ರೆಲ್ಲ ಹಾರಾಡ್ಕೊಂಡು ಹೋಗಿ ಈ ನಂದಿ ಮೊದಲಾದ ಬೆಟ್ಟಗಳು ಒಂದು ದಿನ ಬೆಂಗಳೂರಲ್ಲಿ ರೆಸ್ಟ್ ತೊಗೊಂಡ್ರೆ, ಮಾರನೇ ದಿನ ಮದ್ರಾಸು, ಹೀಗೆ ಒಂದೊಂದು ಪಟ್ಟಣದ ಮೇಲೆ ಕೂತ್ಕೊಂಬಿಟ್ರೆ ನಿರ್ನಾಮ, ನೀರಿನ ಸಮಸ್ಯೆನೇ ಇಲ್ಲ, ಊರಿದ್ರಷ್ಟೇ. ಲೋಕಹಿತಕ್ಕೋಸ್ಕರ ವಜ್ರಾಯುಧದಿಂದ ರೆಕ್ಕೆಗಳನ್ನು ತುಂಡು ಮಾಡಿಬಿಟ್ರು. ರೆಕ್ಕೆಗಳು ಇದ್ದವು ಪರ್ವತಗಳಿಗೆ ಅಂತ ನಮ್ಗಳಿಗೇನೂ ಗೊತ್ತಿಲ್ಲಲ್ಲ. ಮಿಕ್ಕ ದೇವತೆಗಳು ಆ ಸಾಮರ್ಥ್ಯವುಳ್ಳವರು ಅರಿಯಬೇಕಷ್ಟೇ, ಒಂದು ಉಳಿಲಿ ಅಂತ ದೇವರ ಸಂಕಲ್ಪ. ಪಾರ್ವತಿಯ ತಮ್ಮ ಮೈನಾಕ, ಬಂಗಾರಮಯವಾದ ಪರ್ವತ, ಇವರು ವಜ್ರಾಯುಧ ಹಿಡ್ಕೊಂಡು ವೇಗವಾಗಿ ಬರೋದು ನೋಡಿ ಇನ್ನಿಷ್ಟು ವೇಗವಾಗಿ ಹಾರ್ಕೊಂಡು ಹೋದರು. ಅವನ ಪರಾಕ್ರಮ ವೇಗ ಸಾಲಲಿಲ್ಲ. ವಾಯುದೇವರು ಇನ್ನಿಷ್ಟು ಅವನಿಗೆ ಬಲ ಕೊಟ್ಟು ನೂಕಿದಾಗ ಸಮುದ್ರದಲ್ಲಿ ಅಡ್ಕೊಂಬಿಟ್ಟ. ಇವರ ಅಪ್ಪನಿಂದಲ್ವಾ ನಿಂಗೆ ಎರಡೂ ರೆಕ್ಕೆಗಳು ಉಳಿದಿದ್ದು, ಆ ಮಗು ಬರ್ತಾ ಇದೆ ರಾಮಕಾರ್ಯಕ್ಕೋಸ್ಕರ ಉಪಚಾರ ಮಾಡು ಅಂದ ಕೂಡಲೇ ಉಬ್ಬಿದ ಮನಸ್ಸಿನಿಂದ ಮೇಲೆ ಬಂದಿದೆ ಬಂಗಾರಮಯವಾದ ಪರ್ವತ.
ನೂರಾರು ಕೋಡುಗಳನ್ನು ಇಟ್ಕೊಂಡು ಅದ್ಭುತವಾದ ವನರಾಜಿಯೂ ಇದೆ. ಹೀಗೆ ಬರ್ತಾ ಇದ್ದಾಗ ಹನುಮಂತ ಇದೇನು ವಿಘ್ನ ಅಪ್ಪ ಅಂತ ಎದೆಯಿಂದ ಒತ್ತಿದ್ರಂತೆ. ಅದು ಎಷ್ಟು ದೊಡ್ಡ ರೂಪ! ಅವನು ಪುರುಷಾಕಾರವನ್ನು ತಾಳಿ, ಮಹಾರಾಜ ಉಪಚಾರ ಮಾಡಲಿಕ್ಕೆ ಬಂದಿದ್ದೇನೋ, ನಿನಗೆ ವಿಘ್ನ ಮಾಡಲಿಕ್ಕಲ್ಲ, ಒಂದು ದಿನ ವಿಶ್ರಮಿಸಿಕೊಂಡು ಇಲ್ಲಿ ನನ್ನ ಆತಿಥ್ಯ ಸ್ವೀಕಾರ ಮಾಡಿಕೊಂಡು ಹೋಗ್ಬೋದಲ್ಲ, ರಾಮಕಾರ್ಯ ಮುಖ್ಯವಪ್ಪ, ನಿನ್ನ ಆತಿಥ್ಯ ಇರಲಿ, ಸಂತೋಷ ಮಾಡ್ತೀನಿ ಎಂದೆಲ್ಲ ಅಂತ ಅವನನ್ನು ಅಭಿನಂದಿಸಿ ಮುಂದೆ ಸಾಗಿದಾಗ ದೇವತೆಗಳಿಗೆ ರಾವಣನ ಕಾಟ ಎಷ್ಟಾಗಿತ್ತು ಊಹಾತೀತ. ಮಹಾ ತುಂಟ ಅವನು, ಅವನ ಹೆಸರಲ್ಲೇ ಅದಿದೆ, ಅವನು ತುಂಟ ಅನ್ನೋದು. ರಾವಣ ಅಲ್ವಾ, ರಾವಯತಿ ರೋದಯತಿ ಲೋಕಾನಿತಿ ರಾವಣ, ಎಲ್ಲರನ್ನು ಅಳಿಸ್ಲಿಕ್ಕೆ ಅವನ ಅವತಾರ. ದುಷ್ಟರಲ್ಲ, ನಮ್ಮ ಸಿದ್ದರಾಮಯ್ಯ ವಾಸಿ ರಾವಣನ ಮುಂದೆ. ರಾಮ ಅಂತ ಹೆಸರಿಟ್ಕೊಂಡು ರಾವಣನೇ ಇವನು ಕೂಡ. ಮಹಾಕೋತಿ ಇದು, ಮಳೆ ಬೆಳೆ ನಾವನು ಬಂದಾಗಿಂದ ಬೆಳೆನೇ ಇಲ್ಲ, ಏನು ಹೊಟ್ಟೋಯ್ತು, ಮಳೆ ಇಲ್ಲ, ಏನೇನೂ ಇಲ್ಲ. ಅಧರ್ಮ ಹೆಚ್ಚಾದರೆ ಹೀಗಾಗಿಬಿಡುತ್ತೆ ನೋಡಿ. ಚೀತು ಅಂತ ಎಲ್ಲರೂ ಬೈತಾರಂತ ಅವನನ್ನು, ನಮ್ಗೆ ಗೊತ್ತಿಲ್ಲ, ಪುಣ್ಯಕ್ಕೆ ನಾ ಹೆಚ್ಚು ನೋಡ್ಲಿಕ್ಕೆ ಪುರುಸುತ್ತಿರೋದಿಲ್ಲ ನನಗೆ. ಅಂತೂ ಅಧರ್ಮ ಹೆಚ್ಚಾಗಿ ಬಿಟ್ಟಾಗ ಲೋಕದಲ್ಲಿ ಅಶಾಂತಿ ವೃದ್ಧಿಯಾಗಿಬಿಡುತ್ತೆ. ಧರ್ಮಕ್ಕೂ ಸುಖಕ್ಕೂ ಗಂಟು ರೀ, ಅಧರ್ಮಕ್ಕೂ ದುಃಖಕ್ಕೂ ಗಂಟು. ತಿಳ್ಕೋಬೇಕು ನಾವು ಅದನ್ನು, ಎಷ್ಟು ಅಧರ್ಮ ವೃದ್ಧಿ ಆಗತ್ತೋ ಅಷ್ಟು ದುಃಖ ಹೆಚ್ಚಾಗತ್ತೆ, ಎಷ್ಟು ಧರ್ಮ ವೃದ್ಧಿ ಆಗತ್ತೋ ವೆಂಕಟೇಶಿಗೆ ಗೊತ್ತು. ಅಲ್ಲಿ ಶ್ರೀನಿವಾಸ ನಗರದ ಮನೆಯಲ್ಲಿ ಎಲ್ಲ ಕಡೆ ಬೋರ್ಗಳು ಬತ್ತೋಗಿರೆ, ಬಾವಿಯಲ್ಲಿ ನೀರಿದೆ. ಈ ಮನೆಯಲ್ಲೂ ಬಾವಿಯಲ್ಲಿ ನೀರಿದೆ ಅಂದರೆ ಆ ದೇವರ ಕಾರುಣ್ಯವನ್ನು ಯಾವ ರೀತಿ ಹೇಳಬೇಕು ಹೇಳಿ. ಬಾವಿಯಲ್ಲಿ ನೀರು, 10 ಅಡಿ ನೀರು. ಎಲ್ಲ ಅಂತಾರೆ ನೀಳೇನ ಸ್ವಾಮಿ ಅಂತಾನೆ ಒಬ್ಬ ನಾಯ್ಡು. ಒಂದು ನೀರೇನಯ್ಯ, ವಿಷಮುಂಟುಂದ ದಾಂಟ್ಲೋ, ನೀರೇ ಉಂಟುಂದು, ದೇವರ ಕೃಪೆ ಆಯಿತು ಅಂತ ಹೇಳಿದ್ರೆ ನಮಗೆ ಸುಖವನ್ನು ಹುಡುಕೊಂಡು ಹೋಗೋ ಅಗತ್ಯವಿಲ್ಲ. ಸುಖರೂಪಿಯಾದ ಪರಮಾತ್ಮನ ಬೆಳಗ್ಗೆ ಎಷ್ಟು ಹೋಗ್ತೇವೋ ಅಷ್ಟು ಸುಖ. ದೇವರಿಗೆ ಬೆನ್ನು ಹಾಕಿ ಬಂದ್ವಿ ಅಂದರೆ, ಸುಖಕ್ಕೆ ಬೆನ್ನು ಹಾಕಿ ನಾವೆಲ್ಲೋ ಹೋದರೆ ದುಃಖ ಭೂಯಿಷ್ಠವಾದ ಪ್ರಪಂಚದಲ್ಲಿ ಮುಳುಗಿದರೆ ಸುಖವೇ ಇದು, ದುಃಖವೇ ಹೆಚ್ಚಿದೆ ಇಲ್ಲಿ ಪ್ರಪಂಚದಲ್ಲಿ. ಪ್ರಪಂಚದಲ್ಲಿ ಸುಖ ಇಲ್ಲ ತಿಳ್ಕೊಳ್ರಿ. ರಾಮೋತ್ಸವಗಳನ್ನು ಬೆಂಗಳೂರಲ್ಲಿ ಹಿಂದೆ ನೂರಾರು ಕಡೆ ಮಾಡ್ತಾಯಿದ್ರು, ನೂರಾರು ವರ್ಷದಿಂದ. 109 111 ಅಮ್ಮ, ಏನು ವೈಭವ! ಮೈಸೂರಲ್ಲಿ ಪ್ರಾರಂಭ, ಬೇತ್ಮಂಗ ಕೋಲಾರ, ಆಮೇಲೆ ಮೈಸೂರ, ಹಾಗೇ ಇಲ್ಲ ಅಣ್ಣ. ಅಂತೂ ಬೆಂಗಳೂರು ಬಂದು ಕೂತ್ಕೊಂಡ್ಬಿಟ್ಟಿದೆ ಈಗ. 200ನೇ ವರ್ಷದ ಮಕ್ಕಳು ಮೊಮ್ಮಕ್ಕಳು ಇಲ್ಲೇ ಮಾಡ್ತಾರೆ ಮುಂದೆ. ರಾಮೋತ್ಸವ ಯಾಕೆ ಮಾಡಬೇಕು ಅಂದರೆ, ರಾಮನಿಗೇನೂ ಬೇಕಾಗಿಲ್ಲ, ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಮಾಡೋದಲ್ಲಿ. ದೇವರು ಪ್ರೀತನಾಗ್ತಾನೆ ಇದರಲ್ಲಿ ಪಾಲ್ಗೊಂಡಿದ್ದಕ್ಕೆ ನಮ್ಮ ಭಾಗ್ಯ ರೀ. ಇಲ್ಲಿ ಈಗಿನ ಕಾಲದಲ್ಲಿ ಪುರುಸತ್ತೆಲ್ಲಿದೆ, ಬೆಳಗ್ಗಿಂದ ರಾತ್ರಿವರೆಗೂ ಕೆಲಸಕ್ಕೆ ಬಾರದ್ದು, ಇಡೀ ಪ್ರಪಂಚ ಪುಟ್ಟು ಪ್ಯಾಕೆಟಲ್ಲಿ ಕೂತ್ಕೊಂಡ್ಬಿಟ್ರತ್ತೆ. ಏನು ಒತ್ತುತ್ತಾ ಇದ್ದರೆ ಕಾಲ ಹೋಗೋದೇ ಗೊತ್ತಾಗೋದಿಲ್ಲ. ಮಕ್ಕಳುಗಳು ಮಾತಾಡಿದ್ರೆ ಪರವಾಗಿಲ್ಲ, ರಿಟೈರ್ಡ್ ಆದಮೇಲೆ ಏನು ಮಾಡ್ತಾಯಿದ್ದೀರಾಯ್ರೆ, ಏನಿದೆಯಲ್ಲಪ್ಪ ರಾಮಕೃಷ್ಣ ಅಂತ ನೂರಾರು ಸೀರಿಯಲ್ ನೋಡ್ಕೊಂಡಿದ್ದೀನಿ. ರಾಮ ಯಾಕೆ ಕೃಷ್ಣ ಆಯ್ತಕ್ಕೆ, ರಾಮಕೃಷ್ಣ ಎಲ್ಲ ಗೋವಿಂದ. ಏನು ತಲೆ ಅದು, ಅದು ವ್ಯಸನ, ಅದು ಚಿತ್ತ ವಿಕ್ಷೋಭ. ಅದರಿಂದ ಅದು ಮಾಡಬಾರ್ದು. ತದಲಂ ಬಹುಲೋಕ ವಿಚಿಂತನಯ. ನಾನು ಯಾವಾಗಲೋ 40 ವರ್ಷದ ಕೆಳಗೆ ನೋಡಿದ್ದ ಯಾವುದೋ ಒಂದು ಹಾಡು ನೋಡಿಬಿಟ್ಟೆ, ಇಡೀ ಹಾಡು ಮುಗಿಯೋ ತನಕ ನೋಡ್ತಾ ಕೂತ್ಕೊಂಬಿಟ್ಟೆ ಒಂದು 15 ದಿನದಿಂದ. ಅಯ್ಯೋಯ್ಯೋ ದೇವರೇ, ನನಗೆ ಈ ರೀತಿನ, ನಮ್ಮ ಮನೇಲಿ ನಾನು ಟಿ ವಿ ನೋಡಲ್ಲ ನಾನು. ಆಮೇಲೆ ಭಯ ಆಯಿತು, ಇದ್ರದ್ದು ಎಫೆಕ್ಟ್ ಇರು ಅಂದ್ಕೊಂಡು ಆಮೇಲೆ ಆ ದಿನ ಒತ್ತಲಿಕ್ಕೆ ಹೋಗಲ್ಲ ಭಯ ನಮಗೆ. ಸ್ವಲ್ಪ ಅಧರ್ಮ ವೃದ್ಧಿ ಆದರೂ ಸುಖರಿಂದ ವಂಚಿತರಾಗಿ ಬಿಡ್ತೇವೆ. ರಾಮನ ಬಳಿ ಬರಬೇಕು ನಾವು, ಎಲ್ಲ ಕಾಲಕ್ಕೂ ಬೇಕಲ್ಲ ರಾಮನ ವಾರ್ತೆ. ನಮ್ಮ ಹಿತವಾಗಬೇಕು ರಾಮ, ನಮ್ಮ ಜೀವನದಲ್ಲಿ ಸುಳಿದು ಬಿಡಬೇಕು. ಇವರೆಲ್ಲ ನೋಡ್ರಿ, ಯಾರು ಯಾರೇ ಆಗಲಿ ಪರಿಪೂರ್ಣತೆಯನ್ನು ಹೊಂದಿದ್ದಾರೆ ಅಂದರೆ ವ್ಯಸನಿತ್ವ ಅವ್ರಿಗಿರೋದಿಲ್ಲ. ನೋಡಿ, ಇಲ್ಲಿ ಸುಖವನ್ನು ಸ್ವೀಕಾರ ಮಾಡಲಿಲ್ಲ, ಅವರು ಬಂದರು. ಈ ರಾವಣ ಪೀಡಿಸಿದ್ದಲ್ಲ, ಅವನ ಬಗ್ಗೆ ಶಂಕೆ ಇತ್ತು ದೇವತೆಗಳಿಗೆ. ಸುರಸ ನಾಗಮಾತೆ ಅವಳಿಗೆ ಕದ್ರು ಅಂತ ಬರೆದಿದ್ದಾರೆ ನಮ್ಮ ಗುರುಗಳು ಹೈವದನ ಪುರಾಣಿಕರು. ಏನೇ ಇರಲಿ, ಅವಳು ಬೇರೆ ಇವಳು ಬೇರೆ ಅಂತ ಕೂಡ ತೋರುತ್ತೆ. ನಾಗಮಾತೆ ಅನ್ನೋಕ್ಕೆ ವಿವಾದವಿಲ್ಲ. ನೀನು ಪರೀಕ್ಷೆ ಮಾಡು ಅಂತ ವರ ಕೊಟ್ಟು ಅವಳು ಹೇಳಿದ್ರು. ಮುಂದೆ ಬಂದರೆ ಎಳಿತಾ ಇದ್ದಾಳೆ, ಓ ಇದೇನಪ್ಪ ಹಂಪಿದ್ದಾಗೆ ಇವಳು ಯಾರು ಎಳೆಯೋದು ಅಂತ ನೋಡಿದ್ರೆ ಬಾಯಿ ತೆಗೆದಿದ್ಲು.
ರಾಮ ಕಾರ್ಯಕ್ಕೆ ಹೋಗಬೇಕು ತಾಯಿ, ನನ್ನ ಬಿಟ್ಬಿಡು, ಆಮೇಲೆ ನನ್ನ ಬಾಯಲ್ಲಿ ನಾನೇ ಬರ್ತೀನಲ್ಲ. ಅವರು ಸಾಮೋಪಾಯವನ್ನು ಮೊದಲು ಪ್ರಯೋಗ ಮಾಡಿದ್ರು. ಅದೆಲ್ಲ ಆಗಲ್ಲೋ ಕಪಿ, ನೀನು ಹೋಗ್ಬೇಕಟ್ಟೆ ನನ್ನ ಬಾಯಲ್ಲಿ ವರ ಇದೆ, ಇವತ್ತು ನೀನು ತಿಂದೇ ಮುಗಿಸ್ತೀನಿ, ನಾನು ತಿನ್ನು ನೋಡೋಣ ಅಂತ ಹೇಳ್ಬಿಟ್ಟು ಅವಳು 20 ಬಾಯಿ 27 ಜನ ಆಗಲೇ ಮಾಡಿದ್ಲು. 30, 40, 50, 60, 100 ಯೋಜನೆ ಬಾಗಿ ತೆಗೆದುಬಿಟ್ಲು ಅವಳು. ಆ ಸುರಸ ಬಾಯ ಅದು ದೊಡ್ಡ ಬೊಂಬಾಯ ಅದು. ಒಳಗೆ ಹೋದರು ಕ್ಷಣದಲ್ಲಿ, ಹೊರಗೆ ಬಂದುಬಿಟ್ರು. ಇದೆಲ್ಲ ಕೆಲವು ಕ್ಷಣಗಳಲ್ಲಿ ಆಗೋಯಿತು. ಅಮ್ಮ, ನಿನ್ನ ವರ ಸಾರ್ಥಕವಾಗಿದೆ, ಒಳಗೆ ಹೋಗಿ ಬಂದಿದ್ದೇನೆ. ಹೋಗಲಾ ಮಹಾರಾಯ, ಹೋಗಬಾರೋ. ಪುಷ್ಪವೃಷ್ಟಿಯನ್ನು ದೇವತೆಗಳು ಮಾಡಿಬಿಟ್ರು. ಏನು ಆ ಚುರುಕುತನ ನೋಡಿ, ಪರಮಾನಂದ ಅಲ್ಲಿ. ದೇವ ಪ್ರತಿಷ್ಠುರು ಸುಮನೋ ಅಭಿವೃಟ್ಯ ತೈರಾಧೃತ ಪುನರಸೋ ವಿಯತೈವ ಗಚ್ಚನ್ ಛಾಯಾಗ್ರಹಂ ಪ್ರತಿದರ್ಶ ಚ ಸಿಂಹಿಕಾಖ್ಯಂ. ರಾಹು ಅಮ್ಮ ಕೂತಿದ್ಲಲ್ಲಿ ಸಿಂಹಿಣಿ. ಲಂಕಾವನಾಯ ಸಕಲಸ್ಸಚ ನಿಗ್ರಹೇಸ್ಯಾಹ. ಲಂಕಾಪಟ್ಟಣಕ್ಕೆ ಹೊರಗೆ ಸಮುದ್ರದಲ್ಲಿ ಕೂತಿದ್ದಾಳೆ ಅವಳು. ಯಾರು ಬಂದರೂ ಎಳೆದು ತಿಂದು ಹಾಕ್ಬಿಡ್ತಾಳೆ ಅವಳು. ವಿನಾಶಕಾಲೇ ವಿಪರೀತ ಬಿಟ್ಟು ಇವ್ರನ್ನ ಎಳಿಬೇಕಾ? ಇವನ್ನ ಹನುಮಂತ ದೇವ್ರನ್ನ ಎಳೆದು ಕೂಡಲೇ ಆನಂದವಾಗಿ ಒಳಗೆ ಹೊಟ್ಟೋದ್ರು. ಒಳಗೆ ಹೋಗಿ ಕೂರುಗುರುಗಳಿಂದ ಈ ಪುಟ್ಟು ನರಸಿಂಹ ಅವಳ ಹೊಟ್ಟೆಯನ್ನು ಜಠರವನ್ನೆಲ್ಲ ಸೀಳಿ ಹೊರಗೆ ಬಂದ್ಬಿಟ್ರು. ಸಮಗ್ರ ಸಾಗರ ಎಷ್ಟೋ ಯೋಜನೆ ಕೆಂಪಾಗಿ ಬಿಡ್ತಂತೆ. ಎಷ್ಟು ದೊಡ್ಡ ಕೆಟ್ಟ ಸತ್ವ ನೋಡಿ ಅವಳು. ಇವಳನ್ನು ಹೀಗೆ ಸಂಹಾರ ಮಾಡಿ ತ್ರಿಕೂಟ ಪರ್ವತ ಅದು ಅಲ್ಲಿ ಬಂದು ನಿಂತ್ಕೊಂಡು ಸ್ವಲ್ಪ ರಾತ್ರಿ ಆಗಲಿ ಅಂಥೇಳಿ ಅದನ್ನೇ ಕಾಯ್ತಾ ಒಳಗೆ ಪ್ರವೇಶ ಮಾಡಿದ್ರು. ಇವಳು ಲಂಕಿಣಿ, ಅವಳೇ ಆಗಿ ಬಿಡ್ತಾಳಲ್ಲಿ. ಏ ಕಪಿ, ಎಲ್ಲಿ ಹೋಗ್ತೀವೋ? ರಜೆ ಬಂದಿದೆಯಮ್ಮ, ಊರು ಸುಂದರ, ನೋಡ್ಕೊಂಡು ಹೋಗೋಣ ಅಂತ. ಅಲ್ಲೂ ಕೂಡ ಬದಲು ಪಾಪ, ನಮಗೆಲ್ಲ ಹೇಳ್ಕೊಡ್ತಾರಲ್ಲ. ವಿಪಸ್ಸು ಕಾರ್ಯಂ ಗಂತುಂ ಪ್ರಭು ಪ್ರಸಭತೋಪಿ ತಥಾ ವ್ಯಧಸ್ಸಹ ಅಂತಾರೆ ನರಸಿಂಹರಾಜ ಸುಮಧ್ವ ವಿಜಯದಲ್ಲಿ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ, ಏನು ಮಾಡಲಿಕ್ಕೂ ಸಮರ್ಥರು, ಏನೇನೋ ಮಾಡಲ್ಲ ಅವರು ಯಾವ ಕಾಲದಲ್ಲಿ. ಹೀಗೆ ನೋಡ್ಕೊಂಡು ಬರ್ತೀನಿ, ಹೋಗಬೇಡ ಅಂದರೂ ಹೋಗ್ತೇನೋ ಅಂತ ಒಂದು ಗುದ್ದಿದ್ದರು ಅವಳಿಗೆ. ಹನುಮಂತ ದೇವರು ವಾಮ ಕರದಿಂದ ಒಂದು ಕೊಟ್ಟರು, ಏಟು ಲೈಟಾಗಿ ಒಂದು ಕೊಟ್ಟರು. ರಕ್ತ ಕಾರಿ ಬಿದ್ದಳು, ನಿಧಾನಕ್ಕೆದ್ಲು. ನೀನು ಎಕ್ಕಡೆ ಉನ್ನಾನಯ್ಯ? ಈ ಕಡೆ ಉನ್ನಾವು ತಲ್ಲಿ, ನೀ ಇಂಟ್ಲೋ ನೋವು ಉನ್ನಾವು, ಒಳಗೆ ಹೋಗಲ ಹೇಳಿದ್ರು ಬ್ರಹ್ಮದೇವರು. ಒಂದು ಕಪಿ ಬಂದು ಹೊಡೆಯತ್ತೆ, ಅಲ್ಲಿಂದ ನಿನ್ನ ಅವನತಿ ಪ್ರಾರಂಭ ಅಂತ. ಆಯ್ತಪ್ಪ ಹೋಗು, ನಿನ್ನಿಷ್ಟ ಬಂದಾಗ ಹೋಗು ಅಂತ ನಮಸ್ಕಾರ ಮಾಡಿಬಿಟ್ಲು. ಹನುಮಂತ ದೇವರು ಹೀಗೆ ಹೋಗಬೇಕೋ ಬೇಡ, ಶತ್ರುಗಳ ಮನೆಗೆ ಹೇಗೆ ಹೋಗಬೇಕು, ಆ ವೇಳೆ ಎಲ್ಲಿ ಹೋಗಬೇಕು, ಇನ್ನು ಬಲಗಾಲಿಟ್ಟು ಹೋಗಬಾರ್ದು, ಸೊಸೆ ರೈಟ್ ಲೆಫ್ಟು, ಸೋಲ್ಜರ್ಸ್ಗೆ ಲೆಫ್ಟ್ ರೈಟ್. ಶತ್ರುಗಳ ಮನೆಗೆ ಹೋಗಬೇಕಲ್ವಾ, ಎಡಗಾಲಿಟ್ಟು ಪ್ರಕಾರವನ್ನು ಹಾರಿ. ಪಶ್ಚತಾಂ ಕಲಿ ಮುಖ್ಯಾನ ವಿಡಂಬೋಡಂ ಕೃತೋ ಭವೇತ್. ನೋಡುವ ದೈತ್ಯರಿಗೆ ಮಿಥ್ಯಾಜ್ಞಾನವನ್ನು ಹುಟ್ಟಿಸಿ ಎಲ್ಲ ಕಡೆ ಹುಡುಕಿದ ವಿಡಂಬನೆಯನ್ನು ಮಾಡಿದರು, ಎಲ್ಲೂ ಸಿಗ್ತಾ ಇಲ್ಲ. ಅಂತಃಪುರದಲ್ಲಿ ಬಂದು ನೋಡ್ತಾ ಇದರಲ್ಲಿ ಮಂದೋದರಿ ನೋಡಿದ್ರು. ಮಂಡೋದರಿ ಮಂದೋದರಿ ಎರಡು ಒಂದೇ. ಅಯ್ಯೋ ಇವಳೇನೇ ಅಮ್ಮನ? ಏ ರಾವಣನ ಜೊತೆಗೆ ಮಲ್ಕೊಂಡಿದೆ ಈ ಹೆಣ್ಣು. ತಾಯಿ ಜಾನಕಿಗೆ ಪಾದದಲ್ಲಿ ಪದ್ಮರೇಖೆ ಕಾಗಿರೇಖೆ ಎಂದು ಹನುಮ. ಕಾಗಿರೇಖೆ ಇದು, ಇದು ವೈಧವ್ಯ ಸೂಚಕ, ಇದು ಅಮ್ಮ ಅಲ್ಲ. ಅಂದುಕೊಂಡ ಮಾತಿಗೆ 1 ಕೋಟಿ ಗೋವುದಾನ ಚಂದದಿಂದ ಮಾಡಿ ಹನುಮ ಮುಂದೆ ನಡೆದನು. ಲೋಕದಲ್ಲಿರೋದೆಲ್ಲ ಇವ್ರದೇ ಆಸ್ತಿ ಅಲ್ಲೇನ್ರಿ, ನಮ್ಮಂಥ ಅವ್ರು ಅಂದ್ಕೊಂಡ್ರೆ ಸುಳ್ಳಾಗ್ಬಿಡುತ್ತೆ. 1 ಗೋದಾನ ಮಾಡಲಿಕ್ಕಿಲ್ಲ, ತಗೊಂಬೋರು ಯಾರಿದ್ದಾರೆ? ಆ ಮಹನೀಯರು ಅಷ್ಟೆಲ್ಲ ಮಾಡಿ ಇಂಥ ತಪ್ಪು ತಿಳುವಳಿಕೆ ಬಂತಲ್ಲ, ಬರಲ್ಲ ಅವ್ರಿಗೆ, ಬಂದೂ ಇಲ್ಲ. ಹೀಗೆ ಅಂದುಕೊಂಡು ಎಲ್ಲಿರಬೇಕು? ಓ ಪಕ್ಷಿ ಹೇಳಿತ್ತಲ್ಲಪ್ಪ ಸಂಪಾತಿ, ಅಶೋಕವನದಲ್ಲಿ ಅಲ್ಲಿ ಬಿಟ್ಟಿಲ್ಲೆಲ್ಲ ಹುಡುಕ್ತಾ ಇದ್ದೀನಲ್ಲಿ ನೋಡಿದ್ರೆ. ಆ ಪುಷ್ಪಕ ವಿಮಾನವನ್ನು ನೋಡಿ ಅಲ್ಲಿ ಮೇಲೆ ಕೆಳಗೆ ಹತ್ತಿ ಎಲ್ಲ ವಿಡಂಬನೆಯನ್ನು ಮಾಡಿ
ಈಗ ಬಂದರು ಸೀತಾದೇವಿ ಕೂತಿದ್ದಾಳೆ ಆ ಮರದ ಮೇಲೆ ಹತ್ತಿ ಪುಟ್ಟ ರೂಪ ಪುರುಷದಂಶಕ ಮಾತ್ರಸ್ಥನ್ ಭುತ್ವಾ ಬಿಡಾಲ ಸಮಿತು ನಿಶಿತಂ ಪುರಿಂಚ ಪ್ರಾಪ್ಸಂ ದದರ್ಶ ನಿಜ ರೂಪ ವತಿಂ ಸಲಂಕ. ಅವಳು ನೋಡಿ ಎಲ್ಲ ಮಾಡಿ ಆ ಮರವನ್ನು ಹತ್ತಿ ಕೂತ ಮೇಲೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ತನ್ನನ್ನು ಪರಿಚಯ ಮಾಡಿಕೊಳ್ಳಬೇಕು ಅಂತ ವಿಚಾರ ಮಾಡ್ತಾ ಕೂತಿದ್ದಾರಳ್ಳಿ. ರಾವಣ ಬಂದ, ಕಾಮಿಗಳಿಗೆ ನಿದ್ರೆ ಇಲ್ಲ. ಇನ್ನೊಂದು ಅರ್ಧ ಗಂಟೆ ಹೇಳ್ಬೋದ? ಹಾಂ, ಬಂದುಬಿಟ್ಟಿಯಾರ, ಒಂದು 20 ನಿಮಿಷ ಬಂದುಬಿಟ್ಟಿಯಾರ, ಒಂದು 15 ನಿಮಿಷ ಮುಗಿಸ್ಬಿಡ್ತೀನಿ. ರಾತ್ರೋ ರಾತ್ರಿ ಕಾಮಿಗಳ ಸ್ವಭಾವ ಬಂದಂತಾನಳ್ಳಿ. ಸೀತೆ, ರಾವಣ ನಿನ್ನ ಗಂಡ ಒಬ್ಬ ಮನುಷ್ಯ, ಅವನು ಬರಲಾರ, ಬಂದರೂ ಇಲ್ಲಿ ಬದುಕೋದಿಲ್ಲ, ಸುಮ್ಮನೆ ಯಾಕೆ ನಿನ್ನ ಯೌವನವನ್ನು ಹಾಳು ಮಾಡ್ಕೊಂತಿ? ನಿನಗೇನು ಕಡಿಮೆ, ನನಗೇನು ಕಡಿಮೆ ಹೇಳು? ನನ್ನ ಹೆಂಡತಿ ಆಗಿಬಿಡು, ನಾಳೆಯಿಂದ ನಿನ್ನ ದಾಸನಾಗಿರ್ತೇನೆ. ಆಗಬಹುದಾ? ನಿನ್ನ ಗಂಡನ ಆಲೋಚನೆ ಬಿಟ್ಟುಬಿಡು. ಮತ್ತು ಇನ್ನೊಂದು ತಿಳ್ಕೊ, ನಿನಗೆ ಅನಿಸತ್ತೆ, ಅವಳು ಹೇಳ್ತಾಳೆ ಬಾಯಿಂದ, ಪರಸ್ತ್ರೀಯರನ್ನು ನೋಡಬಾರ್ದು ಅಂತ. ಅದು ಮನುಷ್ಯರಿಗೆ ವಿಧಿ ನಿಯಮಗಳು, ರಾಕ್ಷಸರಿಗೆ ಹೀಗೆ ಮಾಡೋದೇ ಉಚಿತ. ನಾವು ಹೀಗಿದ್ರೇ ನಮಗೆ ಶೋಭೆ, ಯಾರು ಹೇಗಿರಬೇಕೋ ಹಾಗಿರಬೇಕಪ್ಪ. ಕಳ್ಳರ ಗುಂಪಲ್ಲಿ ಅವರಲ್ಲಿ ಇವರಲ್ಲಿ ಇದ್ದುಕೊಂಡು ಸತ್ಯ ನ್ಯಾಯ ಅಂದರೆ ಅಲ್ಲಿ ಹೋಗಲೇಬಾರ್ದು. ನಾವು ಅಲ್ಲಿ ಹೋದ್ಮೇಲೆ ಹಾಗಿರಬೇಕು. ಬಿ ರೋಮನ್ ವೈಲ್ ಯು ಆರ್ ಇನ್ ರೋಮ್ ಅಂತ ಹೇಳ್ತಾರಲ್ಲ, ಹೇಗಿರಬೇಕೋ ಹಾಗಿರಬೇಕು. ಏನಂತಿ, ನಾವು ರಾಕ್ಷಸರು, ನೀವು ಸುಖವಾಗಿರಬೇಕು ಅಂದರೆ ಆರು ಕಾಲಿನ ಮಂಚಕ್ಕೆ ಮುತ್ತಿನ ತಲೆ ದಿಂಬುವರೆಗೂ ಬಾರೆ ಸೀತೆಯೇ ಎನ್ನುತ್ತಿದ್ದನು. 10 ಕಾಲಿನ ಮಂಚಕ್ಕೆ ಮುತ್ತಿನ ಹೂವಿನ ತಲೆ ದಿಂಬು ವರೆಗೂ ಬಾರೆ ಸೀತೆಯೇ ಎನ್ನುತ್ತಿದ್ದನು. 10 ಕಾಲಿನ ಮಂಚಕ್ಕೆ ಕಿಚ್ಚು ಕೆಂಡವನ್ನೇ ಹಚ್ಚಿ ಒರಗುವಾನೆ ರಾಮರ ತೋಳಿಲೆಂದಳು. ಈಗ 4 ಕಾಲಿನ ಮಂಚಗಳು ಮಾತ್ರ ಗೊತ್ತು ನಮಗೆ, 6 ಕಾಲಿಂದು 10 ಕಾಲಿಂದು 100 ಕಾಲಿಂದಲ್ರಿ. 3 ಕಾಲಿನ ಮಂಚ ನೋಡಿದ್ದೆ ನಾನು ಬಾಲ್ಯದಲ್ಲಿ. ಒಂದು ಕಾಲು ಮುರಿದೋಗಿತ್ತು, ಅಕ್ಕಿ ಡಪ್ಪ ಅದಕ್ಕೆ ಸರಿಸಿಟ್ಟಿದ್ರು. ಅದು ಹಾಗೇ ಇರುತ್ತೆ, ರಿಪೇರಿ ಮಾಡಲಿಕ್ಕೆ ಪುರುಸತ್ತು ಆಗೋದಿಲ್ಲ. ಎಲ್ಲರ ಮನೇಲಿ ಇಂಥದ್ದೆಲ್ಲ ನೋಡ್ತೀವಿ, ವಾತಾವರಣಗಳು ಅದಕ್ಕೆ ಮುಹೂರ್ತ ಬರೋದಿಲ್ಲ. ನಮ್ಮ ಮನೇಲಿ ಎಲ್ಲ ವೆರೈಟಿ ಇದೆ, ಅಷ್ಟು ಸಂಭ್ರಮ ಇದೆ. ಬಂದುಬಿಡು ಒಂದು, ಇವನಿಗೇನು ಬಂತು ರೋಗ, ಏನು ಮಾತಾಡ್ತಾನೆ ಇವನು? ನೋಡು ಇನ್ನೊಂದು ಆಫರ್ ನಿಮಗೆ, ಮಂಡೋದರಿಯ ಕೈಯಿಂದ ಮಂಡೆಯನ್ನು ಹೆಕ್ಕಿಸುವೆ, ದುಂಡು ಮಲ್ಲಿಗೆ ಹೂವು ಮುಡಿಸುವೇನು. ಮಂಡೋದರಿ ಕೈ ನಿಂಗೆ ತಲೆ ಬಾಚ್ತಾಳೆ, ಅವಳು ನಿಮಗೆ ಗುಲಾಮಳಾಗಿರ್ತಾಳೆ. ಸೀತಾದೇವಿ ಅಂತಾಳೆ, ಇವತ್ತು ನಾನು ಸುಂದರಿಯಾಗಿ ನೀನು ಕಂಡೆ, ಮಂಡೋದರಿ ಕೈಯಿಂದ ಈ ಕೆಲಸ ಮಾಡಿಸ್ತೀನಿ ಅಂತೆ. ಇನ್ನೊಬ್ಬಳು ಸಿಕ್ಕೆ, ಆಮೇಲೆ ನಾನು ದಾಸಿ, ಅವಳಿಗೆ ಹೆರಳಾಗ್ತ ನಾಚಿಕೆ ಆಗಲ್ಲ ನಿಮಗೆ. ತೃಣಮಂತರ ತಕೃತ್ವ ಅವಿವೇಕಿ, ಪಾಪಿ, ನನ್ನ ಗಂಡ ಬರ್ತಾನೆ, ಪುರುಷ ಸಿಂಹನು ಅವನು, ನೀನು ಗ್ರಾಮ ಸಿಂಹ. ಏನಿದೆ ಯೋಗ್ಯತೆ ನಿನಗೆ? ನನ್ನ ಗಂಡ ಅಗಮ್ಯವಾದದ್ದು ಯಾವುದೂ ಇಲ್ಲ, ನೀನು ನಿನ್ನ ಪಟ್ಟಣ ಸಮೇತ ಸೇಂದ್ರಾಯ ತಕ್ಷಕ ಯಸ್ವಾಹ ಅಂತ ನಾಶವಾಗ್ತಿರಲ್ಲ, ಆಗ ಪಶ್ಚಾತ್ತಾಪ ಪಡಲಿಕ್ಕೂ ನಿಂಗೆ ಪುರುಸತ್ತಿರುವುದಿಲ್ಲ. ಪಿಪಿ ನೀನು ಪಾಪಿಯೋ ನೀನು? 10 ತಲೆ ಹುಳುವೆ ಗದರಿಸಿಬಿಟ್ಲು. ಏಯ್, ಬದುಕಿದ್ದಾಗ ನಿನ್ನ ಅನುಭವಿಸ್ಬೇಕು ಅಂತ ಅಂದ್ಕೊಂಡ್ರೆ ನೀನು ಮಂಡತನ ಮಾಡ್ತಾ ಇದ್ದಿ. ನಿನ್ನ ಹಣೆ ಬರ, ನಿನಗೇನು, ನಿನಗೆ ನೀ ಹೋಗಲಿ ಬಿಡು. ಬದುಕಿದ್ದಾಗ ಆಗಲಿಲ್ವಾ, ಸತ್ತೆ ಮೇಲಾದರೂ ನಿನ್ನನ್ನು ಅನುಭವಿಸ್ಬೇಕು. ಪ್ರಾತರಾಶಾಯ ಯುಜ್ಯತ ದೌಮಾಸೋ ವರ್ತಿತ, 2 ತಿಂಗಳಾದ ಮೇಲೆ ಆಮೇಲೂ ನೀನು ಒಪ್ಪಲಿಲ್ಲವೋ, ಕಡೆಗೆ ಇನ್ನೊಂದು ಅವಕಾಶವೇ ಇಲ್ಲ, ಹೆಚ್ಚಿ ಕೋಸಂಬರಿ ಮಾಡಿ ತಿಂದುಬಿಡ್ತೀನಿ, ಪಾನಕ ಕುಡಿದು ಬಿಡ್ತೀನಿ ಅಂತ ಹೀಗೆ ಹೇಳಿ ಹೊರಟ. ಹನುಮಂತ ದೇವರು ಅಂದ್ಕೊಂಡ್ರು, ಮೇಲೆ ಕೂತಿದ್ದಾರೆ, ಪಾಪಿ ಮುಂಡೇದೆ, ನಿನ್ನನ್ನು ಏನು ಮಾಡಿದ್ರೂ ತಪ್ಪಲ್ಲ, ನಿನ್ನ ನಿರ್ನಾಮ ಮಾಡಬೇಕು, ಮುಂದೆ ಮಾಡ್ತೀನಿ. ಸೀತಾ ಸಂತರ್ಜನಾಗ್ರೋತ್ತರ ಮೇಷಕೋರಾತ್, ಹೆದರಿಸಿದ್ದೀಯಲ್ಲ ತಗೋಂತ ಒಂದು ಗುದ್ದಿದ್ದಾರೆ ಮುಂದಲ್ಲಿ. ಹನುಮಂತ ದೇವರು ನಿಧಾನಕ್ಕೆ ಇಳಿದು ಬಂದು, ಅಮ್ಮ ಕಾಕಾಸುರನ ವಾರ್ತೆಯನ್ನು ಹೇಳಿಕೊಟ್ಟಿದ್ದರು, ಅದನ್ನು ಸೀತಾದೇವಿ ಬಾಯಿಂದ ಕೇಳಿ ತಿಳ್ಕೊಬೇಕಲ್ಲ. ಇವರು ರಾಮದೇವರು ಕೊಟ್ಟ ಅಂಗುಲೀಯಕವನ್ನು ಮುಂದಿಟ್ಟು ಚೂಡಾಮಣಿಯನ್ನು ಸ್ವೀಕಾರ ಮಾಡಿ ಹನುಮಂತ ದೇವರಂತಾರೆ, ಅಮ್ಮ ಬಂದುಬಿಡೆ, ನಾನು ನಿನ್ನ ಕರ್ಕೊಂಡು ಹೋಗ್ತೀರಿ. ತದೇವತೆ ಕಪಿತ್ವಂ, ನೋಡಿದ್ಯಾ ಇಷ್ಟು ಪುಟ್ಟ ರೂಪ ಇಟ್ಕೊಂಡು ನನ್ನೆಲ್ಲ ಹೊತ್ಕೊಂಡು ಹೋಗ್ತೀಯಾ, ನನ್ನ ದೊಡ್ಡ ರೂಪ ನೋಡಬೇಕಾ ಅಂತ ಬೆಳೆಸಿದರು. ಇಲ್ಲಿದೆ ನೋಡಿ, ಆ ಚಿತ್ರ ನೋಡಲಿಕ್ಕೆ ನನಗೆ ಆನಂದ.
ಯಾವಾಗ ಅನ್ನ ಬೇಸರವಾದಾಗ ಅದನ್ನು ನೋಡ್ತಾ ಕೂತಿರ್ಬೇಕು ಅನ್ಸುತ್ತೆ. ಏನು ಅದ್ಭುತ ರೂಪ ಹನುಮಂತೇವ್ರದ್ದು ಕಾಣಿಸುತ್ತ, ಅದು ಚಿತ್ರ ಕಾಣಿಸುತ್ತಲ್ಲ ಎಲ್ರಿಗೂ, ಮಕ್ಕಳು ಕಾಣಿಸುತ್ತೆ ಅವ್ರಿಗೆ. ವಜ್ರಕಾಯ ಅವರು, ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಇವರಲ್ಲದೆ ಬೇರೆ ಇನ್ಯಾರಿದ್ದಾರಳ್ಳಿ. ಬೇಡಪ್ಪ ನನ್ನ ಗಂಡ ಬಂದು ಕರ್ಕೊಂಡು ಹೋಗಬೇಕು, ಆದರೆ ನನಗೆ ಹಸಿವೆ. ಅಮ್ಮ ಹಸಿದನೆಂದರೆ ಬಿದ್ದು ಹಣ್ಣು ಮೆಲ್ಲು ಏನಲು, ಬಿದ್ದ ಹಣ್ಣು ತಿನ್ನೋ ಕಂದ, ವನಕ್ಕೆ ಏನು ಹಾನಿ ಮಾಡಬೇಡ, ಆ ರಾಕ್ಷಸರಳೆ ಎದ್ದು ಬಿಡ್ತಾರೆ ಅಂತ ಸೀತಾದೇವಿ ಹೇಳಿದಾಗ ನೀನು ಇಷ್ಟು ಅವಕಾಶ ಕೊಟ್ಟಿಲ್ಲ ಸಾಕು ಅಂಥೇಳಿ ಕ್ಷಣ ಮಾತ್ರದಲ್ಲಿ ಇಡೀ ಅಶೋಕವನವನ್ನು ನಿರ್ನಾಮ ಮಾಡಿಬಿಟ್ರು. ಕೊತ್ತಂಬರಿ ಕಟ್ಟು ಕಿತ್ತದ ಕಿಟ್ಟಿಟ್ಬಿಟ್ರು, ಶೂನ್ಯ ಎಲ್ಲ ಯುದ್ಧ ಹೊಡೆದು ಹೊಡೆದು ಕಳಿಸ್ಬಿಟ್ಟಿದ್ದಾರೆ ಹನುಮಂತ ದೇವರು. ನರಾವಣ ಸಹಸ್ರಮ್ಮೆ ಯುದ್ಧೇ ಪ್ರತಿಬಲೋ ಭವೇತ್ ದಾಸೋಹಂ ಕೋಸಲೇಂದ್ರಸ್ಯ. ಕೋಸಲೇಂದ್ರ ರಾಮನ ದಾಸ, ದೂತ. ಸಾವಿರ ರಾವಣರು ಏನು ಮಾಡಲಿಕ್ಕೆ ಬರೋದಿಲ್ಲ ನನಗೆ, ಯಾರು ಬರ್ತಾರೋ ಬರ್ರಿ ಅಂಥೇಳಿ ಪಂಥಾಕ್ವಾನವನ್ನು ಕೊಟ್ಟು ಬಂದ ಬಂದ ಸೈನ್ಯ ಅಶೀತಿ ಕೋಟಿ ಯೂಥಪಂ ಪುರತ್ತರಾಷ್ಟ್ರಕಾಯುತಂ ಅನೇಕ ಹೇತಿ ಸಂಕುಲಂ ಕಪೀಂದ್ರ ಮಾವೃಣೋದ್ಬಲಂ ಸಮಾವೃತಸ್ತಥಾಯುರೈ ಸತಾಡಿತೈಚ ತೈರ್ಭೃಶಂ ಚಕಾರ ತಾನ್ ಸಮತ್ತಲ ಪ್ರಹಾರ ಚೂರ್ಣಿತಾನ್ ಪುನಶ್ಚ ಮಂತ್ರಿ ಪುತ್ರಕಾನ್ ಸರಾವಣ ಪ್ರಚೋರಿತಾನ್ ಮಮರ್ಧ ಸಪ್ತ ಪರ್ವತ ಪ್ರಭಂಬರಾಭಿ ರಕ್ಷಿತಾನ್. ಅಸಂಖ್ಯ ಕೋಟಿ ಕೋಟಿ ರಾಕ್ಷಸರು ಬಂದರು. ಎಲ್ಲರನ್ನ ಕೊಂದಿದ್ದು ಹೇಗೆ ಅಂದರೆ ಅಗಳಿ ತಗೊಂಡು ಹೊಡೆಯೋದು ಕಾಲಿಂದ ಹೀಗೆ ಹೀಗೆ ಒಂದೊಂದು ಪೆಟ್ಟಿಗೆ ಕೋಟಿಗಟ್ಟಲೆ ರಾಕ್ಷಸರು ಸತ್ರು ಅಂದರೆ ಹನುಮಂತ ದೇವರ ಆಕಾರ ಎಷ್ಟು ದೊಡ್ಡದಿರ್ಬೋದು ನಮ್ಮ ಊಹೆಗೆ ಎಟಗೋದಿಲ್ಲ. ಕಡೆಗೆ ಅಕ್ಷಕುಮಾರ್ ಕುಮಾರಮಕ್ಷಮಾತ್ಮನಃ ಸಮಂ ಸುತಂ ನಯೋ ಅಕ್ಷಕುಮಾರನ ಕೊಟ್ಟು ಕಳಿಸಿದ್ರೆ ತೃತೀಯ ಯೇಷಹನ್ಯತೆ ರಾವಣ ಇಂದ್ರಜಿತ್ತು ಇವನು ಸಮಾನ ಬಲರು ಅಕ್ಷಕುಮಾರ ಸೈನ್ಯದ ಮೂರನೇ ಒಂದು ಭಾಗ ಮುಗಿಸಾಯಿತು. ಇವನ್ನೂ ಮುಗಿಸ್ಬಿಟ್ರೆ ಸೈನ್ಯಕ್ಕೆ ಅನುಗುಣವಾಗ ಒಂದು ಬಲವನ್ನು ಮುಗಿಸಿದಾಗ ಹಾಗಾಯ್ತಲ್ಲ ಅಂಥೇಳಿ ಅವನೇನೇನೋ ಬಾಣಗಳನ್ನು ಪ್ರಯೋಗ ಮಾಡಿದ್ರು, ಅಸ್ತ್ರಗಳನ್ನೆಲ್ಲ, ಏನೂ ಕೆಲಸ ಮಾಡಲಿಲ್ಲ. ಸಚಕ್ರವತ್ ಭ್ರಮಾತುರಂ ವಿಧಾಯ ರಾವಣಾತ್ಮಜಂ ಅಪೋತಯದ್ಧರಾತಲೆ ಕ್ಷಣೇನ ಮಾರು ಫಟ್ಟಂತ ನೂರು ತಿರುಗು ತಿರುಗಿಸಿ ಹೊಡೆದ್ರೆ ಮುಖಂಕಿಮರ್ಚಕವು ಬಾಹುಕಾ ಊರೂಪಾರ ಉಚ್ಚೇತೆ. ರಾವಣನ ಭಟರೆಲ್ಲ ಪುರುಷ ಸೂಕ್ತ ಪಾರಾಯಣ ಮಾಡಬೇಕಾಯಿತು. ಇವನು ತಲೆಯಲ್ಲಿ ಕೈಯಲ್ಲಿ ಕಾಲಲ್ಲಿ ಚೂರು ಚೂರಾಗಿ ಬಿಟ್ಟ. ನಿಶಮ್ಯ ಶೋಕತಾಪಿತ ತದಗ್ರಜಂ. ಇದುವರೆಗೂ ಆ ಅತ್ತೆ ಗೊತ್ತಿಲ್ಲ, ಇನ್ನೊಬ್ಬರನ್ನ ಅಳಸೆ ಗೊತ್ತಲ್ಲ ಪಾಪಿ ರಾವಣನಿಗೆ. ಇಲ್ಲಿಂದ ಅಳು ಪ್ರಾರಂಭ. ಇಂದ್ರಜಿತ್ತು ಅವನು ಬಂದ. ತತಕ್ಷವಾನರು ನಚಾಶಕದ್ವಿಚ, ಏನು ಮಾಡಲಿಕ್ಕೆ ಬರಲ್ಲ. ಯುಯೋಜ ಸರ್ವದುತ್ಸಹಂ, ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ಮಯಾವರ ಅನೇಕ ಬಾರಿ ಇದನ್ನು ಮೀರಿಬಿಟ್ಟಿದ್ದೀನಿ, ಸರಾವಣಶ್ಚ ದೃಶ್ಯತೆ ಅಂಥೇಳಿ ಬದ್ಧರಾದಂತೆ ಕಟ್ಟು ಬಿದ್ದು ನಾಟಕ ಮಾಡಿಬಿಟ್ರು. ಅವರೆಲ್ಲ ಬೇರೆ ಹಗ್ಗವನ್ನು ಕಟ್ಟಾಕಿಬಿಟ್ರು, ಅದು ಬಿಟ್ಟುಹೊಟ್ಟೋಯ್ತು. ಇನ್ಸಲ್ಟ್ ಆಯ್ತಲ್ಲ, ಬ್ರಹ್ಮಾಸ್ತ್ರ ಕಟ್ಟಿದ್ದು ಕಣ್ಣಿಗೆ ಗೋಚರ ಆಗೋದಿಲ್ಲ. ಅದು ಬಿಟ್ಟು ಹೋದ ಮೇಲೆ ಇಂದ್ರಜಿತ್ತು ಗಾಬರಿ, ಓ ಪೆದ್ದು ಕಪ್ಪಿ ಗೊತ್ತಾಗಲಿಲ್ಲ ಬ್ರಹ್ಮಾಸ್ತ್ರ ಬಿಟ್ಟೋಗಿದ್ದು ಈ ಮಂಕ ಅನ್ಕೊಂಡ. ಬುದ್ಧಿರ್ಬಲಂ ಯಶೋಧೈರ್ಯಂ ಅವ್ರಿಗೆ ಗೊತ್ತಾಗದೇ ಅಂತೂ ಕರ್ಕೊಂಬಂದು ರಾವಣನ ಮುಂದೆ ನಿಲ್ಲಿಸಿದ್ದಾರೆ. ಕಳ್ಳು ಕಪಿಯೇ, ನೀ ಎಲ್ಲಿಂದ ಬಂದ್ಯೋ ಪಾಪಿಯೇ, ನಿನಗೆ ವನ ಏನು ಮಾಡ್ತೀವೋ, ನೀವುಗಳು ಬದುಕಿರೋದೇ ವನದಿಂದ, ಇಡೀ ವನವನ್ನು ಹಾಳು ಮಾಡಿದಿ, ನಿಂಗೆ ನಾಚಿಕೆ ಆಗಲ್ಲ? ನಿಂಗೆ ನಾಚಿಕೆ ಆಗಲ್ವಾ, ಪರಸ್ತ್ರೀಯನ್ನು ಅಪಹಾರ ಮಾಡ್ಕೊಂಬಂದಿದ್ದಿ, ನಿನಗೆ ನಾಚಿಕೆ ಆಗಬೇಕೋ, ನಂಗಲ್ಲ ರಾಮನ ಬಂಟನೋ, ಯಾರೋ ನೀನು ಅಂತ. ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯಮ ರಘುತ್ತಮಸ್ಯಮಾರುತಿಂ ಕುಲಕ್ಷಯೇತವೇಶ್ವರಂ. ರಘುತ್ತಮನ ದೂತನೆಯ ನಾನು ನಿನ್ನ ಕುಲವನ್ನು ನಿರ್ನಾಮ ಮಾಡಲಿಕ್ಕೆ ಬಂದಿದ್ದೇನೆ. ನಚೇತ್ ಪ್ರದಸ್ಯಸಿತ್ವರನ್, ವೇಗವಾಗಿ ತಪ್ಪು ಮಾಡಿದಿ ಅಂತ ಒಪ್ಪಿಕೊಂಡು ನನ್ನ ಅಮ್ಮನನ್ನು ಒಪ್ಪಿಸಿದೆಯೋ ಸರಿ, ಹೇಗಿವನು ಕೊಂದುಬಿಡಿ ಅಂತ. ಅವನಂತ ನೀನೇನು ನನ್ನ ಕೊಲ್ತೀಯೋ,
ಬಡರವಣನೆ ನಿನ್ನ ಬಡಿದು ಹಾಕುವೇನೋ ಎನ್ನೊಡೆಯನಪ್ಪಣೆ ಇಲ್ಲ ಎಂದು ತಾಡಿಗೇನೋ. ನಾನೇ ನಿನ್ನ ಮುಗಿಸ್ಬಿಡ್ತಾ ಇದ್ದೆ. ನಮ್ಮ ಸ್ವಾಮಿ ರಾಮಚಂದ್ರ ಫೈರಿಂಗ್ ಆರ್ಡರ್ ಕೊಟ್ಟಿಲ್ಲ, ಲಾಠಿ ಚಾರ್ಜ್ ಮಾಡಬಾ ಅಂತ ಹೇಳಿದ್ದಕ್ಕೆ ನೀನೆಲ್ಲ ಬದುಕಿದ್ದಿ. ನನ್ನ ಕೊಲ್ತಾನಂತೆ, ನೀನೇನು ಕೊಲ್ತೀನಿ ನನ್ನನ್ನು? ಸುಸ್ತಾಗಿ ಬಿಟ್ಟ, ಕೊಂದೇ ಬಿಡ್ರಿ. ವಿಭೀಷಣ ದೂತವಧ ಸರಿಯಲ್ಲ ಅಂದರೆ ಬಾಲಕ್ ಬೆಂಕಿ ಹೆಚ್ಚು. ಎಷ್ಟು ಬಟ್ಟೆ ಸುತ್ತಿದಾರು ಸುಟ್ಟ ಬಾಲ ಬೆಳೆಯುತ್ತೀರೆ. ಎಷ್ಟು ಸುತ್ತಿದ್ರು ಇಷ್ಟುದ್ದ ಬರುತ್ತಲ್ಲಪ್ಪ, ಸೀತಾದೇವಿ ಸೀರೆ ತೊಗೊಂಬನ್ನಿ ಅಂದ. ಅದು ಭಾದ್ರಾಸವಾಳು ಹೇಳ್ತಾರೆ ಈ ಮಾತನ್ನು. ಕಡೆಗೆ ಚಿಕ್ಕದಾಗ್ಬಿಡ್ತು, ತೈಲದಲ್ಲಿ ಅದ್ದಿ ಊರಲ್ಲೆಲ್ಲ ಮೆರವಣಿಗೆ ಮಾಡಿ ಕಳ್ಳು ಕಪಿ ಇಷ್ಟೆಲ್ಲ ಹಾವಳಿ ಮಾಡಿದ್ದಕ್ಕೆ ನೋಡಿ ನಮ್ಮ ರಾಜರು ಕೊಟ್ಟಿರುವ ಶಿಕ್ಷೆ. ಬಾಲಕ್ಕೆ ಬೆಂಕಿ ಇಟ್ಟರು, ಬೆಳೆದುಬಿಟ್ರು. ಹನುಮಂತ ದೇವರು ಇಡೀ ಲಂಕೆಯನ್ನು ಸುಟ್ಟು ರಾವಣನ ಗಡ್ಡವನ್ನು ಸುಟ್ಟಾಕಿ, ಸರಾವಣಂ ಸಪುತ್ರಕಂ ತೃಣೋಪಮಂ ವಿಧಾಯ ಚ ತಯೋಪ್ರಪಶ್ಯತೋ ಪುರಿಂ ವಿಧಾಯ ಭಸ್ಮ ಸಾಧ್ಯಯೋ. ತೃಣೀಕಾರ ಮಾಡಿ ಅಪ್ಪ ಮಕ್ಕಳನ್ನು ಹಾರಿ ಬಂದುಬಿಟ್ಟಿದ್ದಾರೆ. ವಿಲಂಘ್ಯ ಚಾರಣವಂ ಪುನಃ ಸ್ವಜಾತಿಭಿಪ್ರಭೂಜಿತ. ಏನು ಆನಂದ ರೀ, ಹನುಮಂತ ದೇವರು ಮಾಡಿದ ಕೆಲಸವನ್ನು ಊಹೆ ಮಾಡಲಿಕ್ಕೆ ಸಾಧ್ಯವ? ರಾಕ್ಷಸರ ಪರಾಕ್ರಮರ ಬಗ್ಗೆ ನಾ ಏನೂ ಹೇಳಲಿಲ್ಲ. ಅಲ್ಪ ಸಮಯ ತಡವಾಗಿ ಬೇರೆ ಬಂದೆ. ನಾ ಇಲ್ಲಿ ಬಂದಾಗ 5:20 ಆಗ್ಬಿಟ್ಟಿತ್ತು. ಏನು ಮಾಡೋದು, ತಡವಾಗಿ ಬಂದರೂ ತಡವಾಗಿ ಸ್ವಲ್ಪ ಹೆಚ್ಚು ತಡ ಮಾಡಿ ಬಿಟ್ಟಿಲ್ಲ. ಯಥಾಮತಿ ರಾಮಚಂದ್ರನ ಸೇವೆಯನ್ನು ಮಾಡಿ ರಾಮನ ಬಳಿಗೆ ದಧಿವನವನ್ನು ಅಲ್ಲಿ ಬೇಕಾದಷ್ಟು ಜೇನುತುಪ್ಪ ಹಣ್ಣು ಎಲ್ಲ ತಿಂದು ರಾಮನ ಬಳಿಗೆ ಬಂದು ಸರ್ವಾಂಗ ಕೈ ಪ್ರಣತಿಮಸ್ಯ ಚಕಾರ ಭಕ್ತ್ಯ ಚುಡಾಮಣಿಂ ಪವನಜಃ ಪದಯೋರ್ ನಿಧಾಯ. ಅಮ್ಮ ಕೊಟ್ಟ ಚೂಡಾಮಣಿಯನ್ನು ರಾಮನ ಪಾದದಲ್ಲಿ ಇಟ್ಟು ಸರ್ವಾಂಗ ಕೈ ಹಿಂತೆ ಉರಸ ಶಿರಸ ದೃಷ್ಟಿ ಅಂತಾರಡ ನಮಸ್ಕಾರ ಮಾಡಿದ್ರೆ ರಾಮಚಂದ್ರ ದೇವರು ಎತ್ತಿ ಆಲಿಂಗನ ಮಾಡಿಕೊಂಡು ರಾಮೋಪಿ ನಾಣ್ಯದ ಅನುದಾತು ಮಮುಷ್ಯ ಯೋಗ್ಯಂ ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ ಕಿಂಚಿತ್ ಸ್ವತ್ನ ಪ್ರಧಾನಮಧಿಕಂ ಪವನಾತ್ಮಜಸ್ಯ ಕುರುಬನ್ ಸಮಶ್ಲಿಶರಮಂ ಪರಮಾಭಿತುಟ್. ಏನು ಕೊಡಲೋ ಹನುಮಪ್ಪ, ನೀ ಮಾಡಿದ ಸೇವೆಗೆ ಪ್ರಾಣಾನ್ ದಾಸ್ಯಾಮಿ ತೇಕಪೇ ಭವಾಮ ಋಣಿನೋ ವಯಂ ಅವಚಿಟ್ಟಸ್ಯ ಉಪಕಾರಸ್ಯ. ಇನ್ನೂ ಬಹಳ ಇದೆ ನಿನಗೆ ಮಾಡಬೇಕಾಗಿದ್ದು, ಮುಂದಿನ ಜನ್ಮದಲ್ಲಿ ತೀರಿಸೋಣಂತೆ ಅಂತ ಹೇಳಿ, ಇದೊಂದು ಹನುಮಂತ ದೇವರ ಮೇಲಿರುವ ಅಪಾರವಾದ ವಾತ್ಸಲ್ಯ ಜಗತ್ಪತಿಯದ್ದು. ಇಂಥ ಸ್ವಾಮಿ, ಇಂಥ ದೂತ ನಮಗೆ ದೈವವಾಗಿ ಗುರುವಾಗಿ ಸಿಕ್ಕಿದ್ದಾರಲ್ಲ, ನಮ್ಮ ಭಾಗ್ಯ ಏನು ವರ್ಣನೆ ಮಾಡಲಿಕ್ಕೆ ಸಾಧ್ಯವ? ಸರ್ವಕರ್ಮ ಕರ್ತೃ, ಸರ್ವಕರ್ಮ ಕಾರಯಿತ್ರ, ಸರ್ವಕರ್ಮ ನೋಡಿ, ಪ್ರತಿಕ್ಷಣಂ ಪ್ರತಿದಿನ ಪ್ರತಿಕ್ಷಣಂ ಬುದ್ಧಿಶೋಧಕೇನ ಅಂತಾರೆ. ಕ್ಷಣ ಕ್ಷಣದಲ್ಲಿ ನಮ್ಮ ಬುದ್ಧಿ ಸರಿಯಾಗಿದೆ ಅಂದರೆ ಇವರ ಕೃಪೆ. ಅಂಥ ಜಗದ್ಗುರುಗಳ ಒಂದು ಲೀಲೆಯನ್ನು ಯಥಾಮತಿ ಏನು ಹೇಳಲಿಕ್ಕಾಗತ್ತೆ? 1 ಕೋಟಿ ವರ್ಷ ಪ್ರಾಜ್ಞರು ಹೇಳಿದ್ರೂ ಮುಗಿಯೋದಿಲ್ಲ. ನಮ್ಮಂಥ ಅವ್ರಿಗೆ ಸಾಕು ಇಷ್ಟು ಹೇಳುವ ಒಂದು ಭಾಗ್ಯ ಒದಗಿ ಬಂದಿದೆ ಈ ರಾಮೋತ್ಸವದಲ್ಲಿ. 111ನೇ ರಾಮೋತ್ಸವ, 108 ಚೆನ್ನಾಗಿ ಗೊತ್ತಿದೆ ನನಗೆ. ನಾನು ಹಾರಿ ಹೊಟ್ಟೋಗ್ತಾ ಇರತ್ತೆ ತಲೆಯಲ್ಲಿ, ಪುಣ್ಯಕ್ಕೆ ಎಲ್ಲೆಲ್ಲಾಗತ್ತೆ ಅಂತ ಗೊತ್ತು. ಬಸವೇಶ್ವರ ನಗರದಲ್ಲಿ ಬಂದಿದ್ದೆ, ಮತ್ತು ಇಲ್ಲಿ ಅಲ್ಲೊಂದು ಕಡೆ ಆಗ್ತಾಯಿತ್ತು, ಇಲ್ಲೇ ಮಲ್ಲೇಶ್ವರದಲ್ಲಿ, ಈಗ ಕಡೆ ವರ್ಷ ಇಲ್ಲೇ ನಡೀತಾ ಇದ್ದೀವಿ. ಚೆನ್ನಾಗಿ ಆಗ್ತಾಯಿದೆ. ಆ ಚಂದ್ರಾರ್ಕವಾಗಿ ಶ್ರೀರಾಮಚಂದ್ರ ಇವರಿಂದ, ಈ ಕುಟುಂಬದಿಂದ ಅವನ ಪೂಜಾ ಕೈಂಕರ್ಯಗಳು ವೈಭವ ಉತ್ಸವವನ್ನು ಸ್ವೀಕಾರ ಮಾಡಿ ಎಲ್ಲರನ್ನು ಉದ್ಧಾರ ಮಾಡಿ ಸಜ್ಜನರನ್ನ ಅಂತ ಹೇಳ್ತಾ, ಜ್ಞಾನಭಕ್ತಿ ವೈರಾಗ್ಯ ದುಡ್ಡು ಕೊಟ್ಟು ಮಾರ್ಕೆಟಲ್ಲಿ ಕೊಂಡ್ಕೊಳ್ಳಿಕ್ಕೆ ಬರೋದಿಲ್ಲ, ಅದನ್ನು ದೇವರು ನಮಗೆ ನಿಮಗೆ ಕೊಡಲಿ ಅಂತ ಹೇಳ್ತಾ, ಶ್ರೀ ಹರಿಪ್ರಿಯತಾಂ ಕೃಷ್ಣ ಅರ್ಪಣಮಸ್ತು. ಚೆನ್ನಾಗಿದೆಯೇನೋ ಮಗು. ಭಾಳ ತಡ ಬಿಡ್ತೇನಪ್ಪ, ಪಾಪ ನಡೆಯುತ್ತೆ. ರೆಡಿ ಅಲ್ಲೆಲ್ಲ ಎಲ್ಲ
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿ ಆಚಾರ್ಯರು ಹೇಳಿದಾಗೆ 211ನೇ ವರ್ಷದ ರಾಮೋತ್ಸವ. ರಾಮದೇವರಿಗೆ ಇದು ಹನುಮಂತ ದೇವರಿಗೆ ರಾಮದೇವರ ನಾಮ ಜಪ ಇದ್ದರೆ ಅಲ್ಲಿ ಹನುಮಂತ ದೇವರು ಇರ್ತಾರೆ. ಅದೇ ರೀತಿ ಹನುಮಂತ ದೇವರ ಒಂದು ಸ್ಮರಣೆಯನ್ನು ಮಾಡ್ತಾ ಇದ್ದರೆ ರಾಮದೇವರಿಗೆ ಖುಷಿಯಾಗುತ್ತೆ, ಅವರು ಸುಪ್ರೀತರಾಗಿ ಅನುಗ್ರಹ ಮಾಡ್ತಾರೆ. ಯಾಕಂದ್ರೆ ತಮ್ಮ ಭಕ್ತ ಅಲ್ವ, ಪರಮ ಭಕ್ತ. ಅಂಥ ಒಂದು ಹನುಮಂತ ದೇವರ ಒಂದು ಸಾಹಸಗಳನ್ನು ವರ್ಣಿಸತಕ್ಕಂಥ ಒಂದು ಸುಂದರಕಾಂಡ, ಅತಿ ಸುಂದರವಾಗಿದೆ. ಅದನ್ನು ಅಷ್ಟೇ ಸುಂದರವಾಗಿ ನಿರೂಪಿಸಿದ್ದಾರೆ ನಮ್ಮ ಗುರುಗಳಾದ ಕೀಡ ವೇದವ್ಯಾಸಾಚಾರ್ಯರು. ಅದು ಹನುಮಂತನ ಹೆಸರಿನ ವ್ಯಾಖ್ಯಾನವನ್ನೇ ಅನೇಕ ದಿನಗಳ ಕಾಲ ಮಾಡ್ತಕ್ಕಂಥ ಮಹನೀಯರುಗಳು. ಅಂಥದ್ದು ಅವರ ಹನುಮಂತದೇವರ ಒಂದೊಂದು ಸಾಹಸವನ್ನು ವರ್ಣಿಸೋದಕ್ಕೆ ನಮಗೆ ಅನೇಕ ದಿನಗಳೇ ಬೇಕು. ಅಷ್ಟು ಸಾಹಸಗಳು ಕೂಡಿರೋ ಆ ಸುಂದರಕಾಂಡವನ್ನು ನಾವು ಒಂದು ಗಂಟೆಯಲ್ಲಿ ಮಾಡಿ ಅಂತ ಕೇಳ್ತೀವಿ. ಆದರೆ ಅದು ನಮ್ಮ ಮೂರ್ಖತನ ಅನ್ನೋಕ್ಕೆ ನಾವು ಒಂದು ಭಾಗ್ಯ ಅಂತ ಹೇಳ್ಬೋದು. ಯಾಕೆಂದರೆ ಅಟ್ಲೀಸ್ಟ್ ಕಿಂಚಿತ್ತಾದರೂ ನಮ್ಮ ಕಿವಿಗೆ ಅದು ಬೀಳ್ತಾ ಇರುತ್ತೆ. ಇಂಥ ಗುರುಗಳು ಮನೆಗೆ ಬರ್ತಾರೆ, ಇಂಥ ಒಂದು ಸಾನ್ನಿಧ್ಯ ಉಂಟಾಗತ್ತೆ. ಯತ್ ಕಿಂಚಿತ್ತಾದರೂ ಯತ್ ಸ್ವಲ್ಪ ಮಪೀತದ್ ಬಹು ಅಂಥೇಳಿ ಅದನ್ನು ನಾವು ಪುಣ್ಯವನ್ನು ಗಳಿಸೋಣ. ಹೀಗೆ ವರ್ಷ ವರ್ಷವೂ ಹೀಗೆ ನಡೆಸಿಕೊಡ್ತಾ ಇದ್ದಾರೆ ಆಚಾರ್ಯರು. ಅವರಿಗೆ ನಮ್ಮ ರಾಮಭಕ್ತ ಸಭಾದ ವತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇನ್ನು ಮುಂದಿನ ಒಂದು ಕಾರ್ಯಕ್ರಮ ಇದೆ, ಅದು ಒಂದು ವಿದ್ವಾನ್ ವಾಸುದೇವನ್ ಅವರಿಂದ ಗಾಯನ. ಅವರಿಗೆ ಪಕ್ಕವಾದ್ಯದಲ್ಲಿ ವಿದ್ವಾನ್ ರತನ್ ಅವರಿಂದ ಒಂದು ಮೃದಂಗ ವಾದನ ಇದೆ. ಆಚಾರ್ಯರಿಂದ ಒಂದು ಮಂತ್ರಾಕ್ಷತೆ ಪಡಿತಕ್ಕಂಥವರು ಅಲ್ಲಿ ಆ ಕೊನೆಯಲ್ಲಿ ಅಲ್ಲಿ ಪ್ರತಿ ಅಲ್ಲಿ ವ್ಯವಸ್ಥೆ ಬೆಳಿಗ್ಗೆ ಮಾಡಿದ್ರಲ್ಲ ಆ ಥರ ವ್ಯವಸ್ಥೆ ಮಾಡಿ. ಹಾಂ, ಆಗ ಇಲ್ಲಿ ಮೈಕ್ ಇಡಲಿಕ್ಕೆ.